मातरिष्वन्न पितरतुल गुरो भ्रातरिष्टाप्त बंधो स्वामिन् सर्वांतरात्मन् जर जरैतर्जन्म मृत्यामयानाम् गोविंदे देहि भक्तिं भवति च भगवन्नूर्जितां निर्निमित्तां निर्व्याजां निश्चलां सद्गुणगण बृहतीं शाश्वतीमाशुदेव नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये विजानताम् अवित्तस्य मध्वस्य जगती गुरोः पूर्वाचार्य महिष्ठानामियं प्रणतिमालिका पूर्णज्ञानाय विद्महे पूर्णानन्दाय धीमहि तन्नो व्यास प्रचोदयात्। ಅಶ್ವತ್ಥಾಮ ಮತ್ತೆ ಧೃಷ್ಟದ್ಯುಮ್ನರ ಯುದ್ಧವನ್ನು ನಿನ್ನೆ ನೋಡ್ತಾ ಇದ್ವಿ. ಯಾವಾಗ ಅಶ್ವತ್ಥಾಮಾಚಾರ್ಯರು ಧೃಷ್ಟದ್ಯುಮ್ನ ಕತ್ತಿಗೆ ಬಿಲ್ಲಿನ ನೇಣನ್ನು ಬಿಗಿದು ದರ ದರನೇ ಹೇಳ್ಕೊಂಡು ಬರ್ತಾ ಇದ್ರು, ಆಗ ಎರಡೂ ಕಡೆಯಿಂದ ಅರ್ಜುನ ಮತ್ತು ಭೀಮ ಎರಡೂ ಕಡೆಯಿಂದ ದಾಳಿ ಮಾಡಿದ್ರು. ಆವಾಗ ಅವರು ಹಿಂಜರಿದರು, ಮತ್ತೆ ರಥವನ್ನು ಏರಿ ಯುದ್ಧ ಮಾಡಲಿಕ್ಕೆ ಅಂತ ಶುರು ಮಾಡಿದ್ರು. ಅದರಲ್ಲಿ ಅರ್ಜುನನೇ ಗೆದ್ದ ಅನ್ನುವ ಭಾಗವನ್ನು ನಾವು ನೋಡಿದೆವು. ಅದಾದ ಮೇಲೆ ಯಾಹಿ ಸಂಶಕ್ತಕಾನ್ ಕೃಷ್ಣ ಕಾರ್ಯಮೇತತ್ ಪರಮ್ಮತಂ ಕೃಷ್ಣ, ಇನ್ನೇನು ಧೃಷ್ಟದ್ಯುಮ್ನ ರಕ್ಷಣೆ ಆಯಿತು, ತೆರಳು ಮತ್ತೆ ಸಂಶಕ್ತಕೆರೆಡೆಗೆ ಎಂದ. ರಥೇನಾತಿ ಪತಾಕೇನ ಮನೋಮಾರುತರಂಹಸ ಏವಮೇಷ ಕ್ಷಯೋ ವೃತ್ತ ಪೃಥಿವ್ಯಾಂ ಪೃಥಿವೀಪತೇ. ಮತ್ತೆ ಯುದ್ಧ ಅನ್ನೋದು ಮುಂದುವರೆಯಿತು ಅನ್ನುವಲ್ಲಿಗೆ 63ನೇ ಅಧ್ಯಾಯ ಮುಗಿದಿದೆ. ತತಪ್ರವೃತೆ ಭೂಯ ಸಂಗ್ರಾಮೋ ರಾಜಸತ್ತಮ. ಮತ್ತೆ ಯುದ್ಧ ನಿಲ್ಲೋದಿಲ್ಲ, ಯುದ್ಧ ನಡೀತಾ ಇರುತ್ತೆ. ಬಹೂನಾದಿರಥಿಕರಣ ಪ್ರಮಮಾತ ತಥೇ ಶುಭಿ, ಬಹಳ ಜನರನ್ನು ಕುರಿತು ಹೋರಾಡಿದ ಕರ್ಣ. ಶಿಕ್ಷಿತಾಸ್ತಮಭಿದೃತ್ಯ ಪರಿವೌರು ಸಮಂತತಃ. ಎಲ್ಲ ತರಹದ ಯುದ್ಧಾಭ್ಯಾಸವನ್ನು ಮಾಡಿಕೊಂಡಿರುವ ಅವರು ಚೆನ್ನಾಗಿ ಅವನನ್ನು ಸುತ್ತುವರೆದರು. ವಿಷೇಹುರ್ನಾಸ್ಯ ಸಂಸ್ಪರ್ಶಂ ದ್ವಿತೀಯಸ್ಯ ಪತತ್ರಿಣ. ಎಷ್ಟೋ ಜನರಿಗೆ ಕರ್ಣನ ಒಂದು ಬಾಣ ಸಾಕಾಯಿತು ಓಡಿಸ್ಲಿಕ್ಕೆ. ದ್ವಿತೀಯಸ್ಯ ಎರಡನೇ ಬಾಣ ಅವರಿಗೆ ತಾಗುವ ಮೊದಲೇ ಅವರು ಜಾಗ ಖಾಲಿ ಮಾಡಿ ಆಗಿತ್ತು ಅಂತ ಹೇಳ್ತಾರೆ. ಆ ಪರಿ ಒಂದು ಪರಾಕ್ರಮ. ವಿಷೇಹುರ್ನಾಸ್ಯ ಸಂಸ್ಪರ್ಶಂ ದ್ವಿತೀಯಸ್ಯ ಪತತ್ರಿಣ ತಥೋ ನಿಜಘ್ನುರನ್ಯೋನ್ಯಂ ಪೇತುರನ್ಯೋನ್ಯಪಾತಿತಾ. ಎಷ್ಟೋ ಜನರಿಗೆ ಪೆಟ್ಟು ಬಿದ್ದು ವಮಂತೋ ನಿಧಿರ ರುಧಿರಂ ವಕ್ತೈಹಿ ತ್ವಿಮಸ್ತಿಷ್ಕೇ ಕ್ಷಣಾಯುಧ. ನೆತ್ತರನ್ನು ಕಾರುತ್ತಾ ಒದ್ದಾಡಿದ್ರು. ಇನ್ನು ಕೆಲವರು ಬದುಕಿರುವವರೋ ಎಂಬಂತೆ ಕಂಡ್ರು, ಆದರೆ ಬದುಕಿರಲಿಲ್ಲ. ಮೃದಿತಾ ನೀವ ಪದ್ಮಾನಿ ಪ್ರಮ್ಲಾನಾ ಇವ ಚಸ್ರಜ ಹತಾನಾಂ ವದನಾನ್ಯಾಸನ್ ಗಾತ್ರಾಣಿ ಚ ನೃಣಾಮ್ರಣೇ. ಬಾಡಿ ಹೋದ ತಾವರೆಗಳಂತೆ, ಬತ್ತಿ ಹೋದ ಬಳ್ಳಿಗಳಂತೆ ಸತ್ತವರ ಮೊರೆ ಕಂದಿತು. ಈ ರೀತಿ 64ನೇ ಅಧ್ಯಾಯ
ನಾವು ನೋಡುತ್ತೇವೆ. ಹಸ್ತಿನಸ್ತು ಮಹಾಮಾತ್ರಾಃ ತವ ಪುತ್ರೇಣ ಚೋದಿತಾಃ ಧೃಷ್ಟದ್ಯುಮ್ನಂ ಘತೇತ್ಯಾಶು ಕೃದ್ಧಾಪಾರ್ಶತಮಭ್ಯಯುಃ. ಇತ್ತ ದುರ್ಯೋಧನ ಧೃಷ್ಟದ್ಯುಮ್ನ ತಪ್ಪಿಸಿಕೊಂಡದ್ದನ್ನು ನೋಡಿ ಬಹಳ ಸಂಕಟಪಟ್ಟುಕೊಂಡ. ಎಷ್ಟೋ ಜನರನ್ನು ಕರೆದು ಆ ಧೃಷ್ಟದ್ಯುಮ್ನನ್ನು ಹೊಡೀರಿ ಅಂತ ಕಳುಹಿಸಿದ. ಕೋಸಲರು, ಮೇಖಲರು, ಸುಷ್ಮರು, ದಚಾರಣರು, ನಿಷಧರು, ಕಳಿಂಗರು, ಗದಾಯುದ್ಧದಲ್ಲಿ ಪರಿಣತರು, ಅವರೆಲ್ಲ ಪಾಂಚಾಲರನ್ನು ಸುತ್ತುವರೆದರು. ವೀರ ನೃತ್ಯಂ ಪ್ರನೃತ್ಯಂತಹ ಶೂರತಾಲ ಪ್ರಚೋದಿತೈಹಿ, ಲಯಬದ್ಧವಾಗಿ ಯುದ್ಧ ಮಾಡ್ತಾ ಇದ್ರಂತೆ. ಅವರು ಯುದ್ಧ ಮಾಡ್ತಾ ಇದ್ದಾರೋ, ಯುದ್ಧದ ನರ್ತನ ಮಾಡ್ತಾ ಇದ್ದಾರೋ ಅನ್ನುವಷ್ಟು ಚಂದ ಅವರ ಯುದ್ಧ. ಸಾತ್ಯಕಿ, ಶಿಖಂಡಿ, ಚೇಕಿತಾನ, ದ್ರೌಪದಿಯ ಮಕ್ಕಳು, ನಕುಲ, ಸಹದೇವ ಮೊದಲಾದವರು ಅವರನ್ನು ಕುರಿತು ಯುದ್ಧ ಮಾಡ್ತಾ ಇದ್ದಾರೆ. ಪೌಂಡ್ರಸ್ಯಾಪತೋ ನಾಗಂ ಚಲಂತಮಿವ ಪರ್ವತಂ ಸಹದೇವ ಪ್ರಸನ್ನಾಗ್ರೈಹಿ ನಾರಾ ಚೈಪ್ರಾಹರತ್ರಿಭಿಃ. ಸಹದೇವ ಪೌಂಡ್ರನ ಆನೆಯನ್ನು ಕೊಂದ. ನಕುಲ ಮೊದಲಾದವರು ಕೂಡ ತಮ್ಮ ಪರಾಕ್ರಮವನ್ನು ತೋರಿಸಿದರು. ಆಚಾರ್ಯ ಪುತ್ರೇ ಸರ್ವೇಷಾಂ ಹಸ್ತಶಿಕ್ಷ ವಿದಾಹತೆ ಅನ್ಯೇ ಕೃದ್ಧಾ ಮಹಾಮಾತ್ರಾಃ ನಾಗೈರ್ನಕುಲಮಭ್ಯಯುಃ. ಯಾವಾಗ ನಕುಲ ಮೊದಲಾದವರೆಲ್ಲ ವಿಜೃಂಭಿಸ್ತಾ ಇದ್ರು, ಆಗ ಅನೇಕ ಜನ ಅವರನ್ನು ಆಕ್ರಮಣ ಮಾಡಿದ್ರು. ಯುದ್ಧ ಅನ್ನೋದು ಮತ್ತೆ ಶುರು ಆಗ್ತಾ ಹೋಯಿತು. ತೇ ಪಾಂಡು ಯೋಧಾಂಬುಧರೈಹಿ ಶತ್ರುದ್ವಿರದ ಪರ್ವತಾ, ಶೈನೇಯ, ಪಾಂಚಾಲ್ಯ, ದ್ರೌಪದೇಯ, ಪ್ರಭದ್ರಕ, ಶಿಖಂಡಿ ಇವರೆಲ್ಲರೂ ಕೂಡ ಚೆನ್ನಾಗಿ ಯುದ್ಧವನ್ನು ಮಾಡ್ತಾ ಇದ್ರು. ವಿಕ್ಷೋಭ ಇತ್ವಾಚ ಪುನಃ ಕರ್ಣಂ ಸಮಭಿದುದ್ರುವುಹು, ತಮ್ಮ ಸುತ್ತಮುತ್ತಲಿದ್ದವರನ್ನೆಲ್ಲ ಸೋಲಿಸಿ ಕರ್ಣನೆಡೆಗೆ ಆಕ್ರಮಣ ಮಾಡಲಿಕ್ಕೆ ಅಂತ ಹೋದರು ಅನ್ನುವಲ್ಲಿಗೆ 65ನೇ ಅಧ್ಯಾಯ. ತೇಷಾಂ ಪ್ರವೃತ್ತೆ ಸಂಗ್ರಾಮೇ ವಿಪುಲೇ ಶೋಣಿತೋದಕೆ ರರಾಜ ಲೋಹಿತೆ ನೋರ್ವಿ ಸಂಸಿಕ್ತ ಬಹುಧಾ ಭೃಶಂ. ಯುದ್ಧ ಹೀಗೆ ನಡೀತಾ ಇರುವಾಗ ನೆಲೆಯೆಲ್ಲ ನೆತ್ತರಾಗಿ ಹೋಯಿತು. ಆಗ ಕೃಷ್ಣ ಅರ್ಜುನನಿಗೆ ಹೇಳಿದ, ಏಷ ಪಾಂಡವತೆ ಭ್ರಾತ ಧಾರ್ತರಾಷ್ಟ್ರೈರ್ ಮಹಾಬಲೈ ಜಿಘಾಂಸುಭಿರಮಿತ್ರಜ್ಞ ಶೀಘ್ರಂ ಪಾರ್ಥೋನುಸಾರ್ಯತೆ. ನೋಡು ಅರ್ಜುನ, ಯುದ್ಧರಂಗವನ್ನು ದೂರದಿಂದ ಗಮನಿಸು, ಧರ್ಮರಾಜ ಟಾರ್ಗೆಟ್ ಆಗ್ತಾ ಇದ್ದಾನೆ. ನಿಧಾನವಾಗಿ ಅವನ ಸುತ್ತಮುತ್ತ ಕೌರವರೆಲ್ಲ ಸುತ್ತುವರಿತಾ ಇದ್ದಾರೆ. ಏಷ ದುರ್ಯೋಧನ ಪಾರ್ಥಂ ಗಜಾನೀಕೇನ ದಂಸಿತಃ ರಾಜಾತರ್ವಸ್ಯ ಲೋಕಸ್ಯ ರಾಜಾನಮನುಧಾವತಿ. ದುರ್ಯೋಧನ ಆನೆಯ ಮೇಲೇರಿ ಬರ್ತಾ ಇದ್ದಾನೆ, ತೀವ್ರವಾದ ಬಾಣಗಳಿಂದ ಹೊಡಿಬೇಕು ಅಂತ. ಯುಧಿಷ್ಠಿರಂ ಧರ್ತರಾಷ್ಟ್ರ ರತ್ನೋತ್ತಮ ಮಿವಾರ್ಥಿನಃ, ಧರ್ಮರಾಜ ಸುಲಭದ ತುತ್ತು ಅಂತ ಹೇಳಿ ಹೊರಟಿದ್ದಾನೆ. ಆ ಯುದ್ಧದ ನಡೆಯ ಬಗ್ಗೆ ನಿನಗೆ ಎಚ್ಚರ ಇರಲಿ ಅಂತ. ಧರ್ಮರಾಜ ಯಾವತ್ತೂ ಸುಲಭದ ತುತ್ತು, ಒಳಗಡೆ ಅದು ಗಟ್ಟಿ ಇಲ್ಲದೆ ಹೋದರೆ ಧರ್ಮ ಅನ್ನೋದು ಸುಲಭದ ತುತ್ತೆ. ಭಕ್ತಿ ಮೊದಲಾದವುಗಳಿದ್ದರೆ ಅದು ಭಕ್ತಿ, ವೈರಾಗ್ಯ, ಜ್ಞಾನ, ಧೃತಿ, ಸ್ಥಿತಿ ಇವುಗಳಿದ್ದರೆ ಧರ್ಮ ಉಳಿಯುತ್ತೆ. ಧರ್ಮ ಅನ್ನೋದು ಹೊರಗಡೆಯ ಆವರಣದಲ್ಲಿ ಇರುವಂಥದ್ದಲ್ವಲ್ಲ. ನಾವೇನು ಅಂದ್ಕೊಂಡಿದ್ದೇವೆ ಅಂತಂದರೆ ಟೆಕ್ಸ್ಟ್ ಬುಕ್ಕಿನಲ್ಲಿರುವಂತೆ ಮಾಡಿದರೆ ಧರ್ಮ ಅಂತ. ಆ ಭ್ರಮೆ ಎಲ್ಲ ತಂತ್ರಶಾಸ್ತ್ರದ, ಧರ್ಮಶಾಸ್ತ್ರದ ವಿದ್ವಾಂಸರಿಗೂ ಅದಿದೆ.
ಹಾಗಂತ ಅದನ್ನು ಬಿಟ್ಟು ಮಾಡಿ ಅಂತ ಹೇಳ್ತಾ ಇಲ್ಲ. ಯಥೋಚಿತವಾಗಿ ಕಾಲಕ್ರಮದ ಬದಲಾವಣೆಯ ಜೊತೆಗೆ ನಡೆಯಬೇಕಾದದ್ದು. ಯಾಕೆಂದರೆ ಹೊರಗಡೆಯ ಕ್ರಿಯೆ ಅದು ಏಕಾಂತಿಕವಾದ ಧರ್ಮ ಆಗಬೇಕು ಅಂತ ಇಲ್ಲ. ಆ ಕ್ರಿಯೆಯ ಹಿಂದೆ ಜ್ಞಾನಭಕ್ತಿ ವೈರಾಗ್ಯಾದಿಗಳಿಗೆ ಆನುಕೂಲ್ಯ ಇದ್ದರೆ ಅದು ಧರ್ಮ ಆಗತ್ತೆ, ಆ ಧರ್ಮ ಉಳಿಯುತ್ತೆ. ನೀವು ಹೊರ ಆವರಣದಿಂದ ಏನನ್ನು ತೀರ್ಮಾನ ಮಾಡಲಿಕ್ಕೆ ಬರಲ್ಲ, ಯಾವತ್ತೂ ಅದು ಅಧರ್ಮ ಆಗೋಗಿರುತ್ತೆ. ಅದರ ಹಿಂದೆ ಜ್ಞಾನ ಭಕ್ತಿ ವೈರಾಗ್ಯ ಇದ್ದರೆ ಅದು ಧರ್ಮ ಆಗತ್ತೆ. ಅದರಿಂದಾಗಿ ದುರ್ಯೋಧನ ಧರ್ಮರಾಜನನ್ನು ಹೊಂಚು ಹಾಕ್ತಾನೆ ಅಂತನ್ನೋದೇನಿದೆ ಅದು ಸೂಕ್ಷ್ಮವಾಗಿ ಹೊರಗಡೆಯ ನಡೆಯನ್ನು ಕಲಿ ಆವರಿಸುವ ಹಾಗೆ ಕಾಣ್ತಾ ಇರುತ್ತೆ. ಹೊರಗಡೆಯ ನಡೆಯಲ್ಲ ಪರ್ಫೆಕ್ಟ್ ಆಗಿರುತ್ತೆ. ಇಲ್ಲಿಂದ ಹೀಗಿಂದ ಹೀಗೆ ಮಾಡಬೇಕು, ಇದಾದ್ರಿಂದ ಹೀಗೆ ಮಾಡಬೇಕು ಅಂತ ಎಲ್ಲ ಹೊರಗಡೆಯ ಆವರಣ. ಆದರೆ ಒಳಗಡೆ ಯಾವತ್ತೋ ಅದು ತನ್ನ ಸಾರವನ್ನು ಕಳಚ್ಕೊಂಡು ಬಿಟ್ಟಿರುತ್ತೆ. ಅದರಿಂದಾಗಿ ಬಹಳ ಎಚ್ಚರ ಇರಬೇಕು, ಬಹಳ ಕಷ್ಟ. ಟೆಕ್ಸ್ಟ್ ಬುಕ್ಕಿನ ತರಹ ಮಾಡ್ತೇವೆ, ಇದು ಧರ್ಮ, ಧರ್ಮಕ್ಕೊಂದು ಟೆಕ್ಸ್ಟ್ ಬುಕ್ಕು. ಟೆಕ್ಸ್ಟ್ ಬುಕ್ ಒಂದಿರಲಿ, ಇವಾಗ ಕ್ರಿಕೆಟ್ ಆಡುವಾಗ ಟೆಕ್ಸ್ಟ್ ಬುಕ್ ಬೇಡವೇ? ಬೇಕು, ಆದರೆ ಅದರಂತೆಯೇ ಮಾಡಲಿಕ್ಕೆ ಆಗಲ್ಲ. ಯುದ್ಧ ಆಡಬೇಕಾದ್ರೆ ಟೆಕ್ಸ್ಟ್ ಬುಕ್ ಬೇಡವೇ? ಕಲಿಸಿರ್ತಾರೆ, ಆದರೆ ಅದರಂತೆಯೇ ಯುದ್ಧ ಮಾಡಲಿಕ್ಕೆ ಆಗಲ್ಲ. ಬೇರೆ ಬೇರೆ ಆವಾಗ ಹೊಳಹೊಗಳು ಅನೇಕ ಸೇರಿಕೊಳ್ಳುತ್ತೆ. ಆ ರೀತಿ ಧರ್ಮ ಮಾಡಬೇಕಾದರೂ ಕೂಡ ಅದಕ್ಕೆ ಧರ್ಮ ಭಕ್ತಿ ಜ್ಞಾನ ವೈರಾಗ್ಯ ಇವುಗಳೆಲ್ಲದರ ಮೂರ್ತಿಮತ್ತಾದ ಭೀಮಸೇನನಿಂದ ನಕುಲ ಶ್ರವಣ ಮನನ ನಿಧಿಧ್ಯಾಸನವೆಂಬ ಮೂರು ಗುಣಗಳ ಸಂಕೇತವಾದ ಅರ್ಜುನನಿಂದ ಧರ್ಮರಾಜನಿಗೆ ರಕ್ಷಣೆ ಇರಬೇಕು. ಇಲ್ಲ ಅಂದರೆ ಹಾಗಾಗೋದಿಲ್ಲ. ಪಶ್ಯ ಸತ್ವತ ಭೀಮಾಭ್ಯಾಂ ನಿರುದ್ಧಾನ್ ವಿಷ್ಠಿತಾನ್ ಪುನಃ ಜಿಘೃಕ್ಷತೋ ಮೃತಂ ದೈತ್ಯಾಹ ಶಕ್ರಾಭ್ಯಾಂ ಶಕ್ರಾಗ್ನಿಭ್ಯಾಮಿವಾಹವೇ. ನೋಡು, ಸಾತ್ಯಕಿ ಮತ್ತು ಭೀಮಸೇನ ಧರ್ಮರಾಜನಿಗೆ ಬೆಂಗಾವಲಾಗಿ ನಿಂತಿದ್ದಾರೆ. ಆದರೆ ಈ ಹೊತ್ತಿಗೂ ಕೂಡ ಕೌರವರೇ ಬಹಳ ಸಂಖ್ಯೆಯಲ್ಲಿ ಇದ್ದಾರೆ, ಪಾಂಡವರು ಕಡಿಮೆ ಇದ್ದಾರೆ. ಮೃತ್ಯೋ ರಾಸ್ಯಗತಂ ಮನ್ಯೇ ಕುಂತಿ ಪುತ್ರಂ ಯುಧಿಷ್ಠಿರಂ ಹುತಮಗ್ನೌಚ ಕೌಂತೇಯ ದುರ್ಯೋಧನ ವಶಂ ಗತಂ. ಇವತ್ತಿಗೂ ಕೂಡ ಮೃತ್ಯುವಿನ ಸಾವಿನ ಬಾಯಲ್ಲಿ ಧರ್ಮರಾಜ ಇದ್ದಾನೆ, ದುರ್ಯೋಧನನ ವಶನಾಗಿದ್ದಾನೆ ಅಂದರೆ ಅದೇ ಅರ್ಥ. ದುರ್ಯೋಧನಸ್ಯ ಶೂರಸ್ಯ ಶರೌಘಾನ್ ಶೀಘ್ರಮಸ್ಯತಃ ಅಂತಕಸ್ಯೇವ ಕೃದ್ಧಸ್ಯ ರೂಪಮಸ್ಯ ಹಿ ದೃಶ್ಯತೆ. ನೋಡು, ದುರ್ಯೋಧನನ ಬಲವನ್ನು, ಅವನ ಪರಾಕ್ರಮವನ್ನು, ರಸತಸ್ತಸ್ಯ ವೀರಸ್ಯ ದ್ರೌಣೇಶ್ಚಾರದ್ವತಸ್ಯ ಚ ಕರ್ಣಸ್ಯ ಚೇಷು ವೇಗೋ ವೈ ಪರ್ವತಾನಪಿ ಧಾರಯೇತ್. ಕರ್ಣನ, ಅಶ್ವತ್ಥಾಮನ, ಕೃಪನ, ದುರ್ಯೋಧನನ ಬಾಣ ಪರ್ವತವನ್ನೂ ಸೀಳಬಲ್ಲಷ್ಟು ತೀಕ್ಷ್ಣ ವೇಗ ಬಲ. ಕರ್ಣೇನ ಚ ಕೃತೋ ರಾಜ ವಿಮುಖೋದ್ಯತ ದೃಶ್ಯತೆ. ಕರ್ಣನ ಪೆಟ್ಟಿಗೆ ಸಿಲುಕಿ ಧರ್ಮರಾಜ ಈಗಾಗಲೇ ವಿಮುಖನಾಗಿದ್ದಾನೆ, ಕಷ್ಟಪಟ್ಟು ಯುದ್ಧ ಮಾಡ್ತಾ ಇದ್ದಾನೆ. ಉಪವಾಸ ಕೃಶೋ ರಾಜ ದೃಢಂ ಭರತ ಸಪ್ತಮ ಬ್ರಾಹ್ಮೇ ಬಲೇ ಸ್ಥಿತೋ ರಾಜ ನಕ್ಷತ್ರೇ ಚ ಬಲೇ ಸ್ಥಿತ. ಉಪವಾಸದಿಂದ ಕೃಶನಾಗಿದ್ದಾನೆ ಧರ್ಮರಾಜ, ವೇದಾದಿಗಳ ಅಧ್ಯಯನದಲ್ಲಿ ಹೆಚ್ಚು ಆಸಕ್ತಿ ಅವನಿಗೆ. ಬ್ರಾಹ್ಮೇ ಬಲೇ ಸ್ಥಿತೋ ರಾಜ ನಕ್ಷತ್ರೇತ ಬಲೇ ಸ್ಥಿತ, ಕ್ಷತ್ರಿಯ ಬಲ ಹೆಚ್ಚು ಅವನಿಗಿಲ್ಲ. ಕರ್ಣೇನ ಚಾಭಿಯುಕ್ತೋಯಂ ಭೂಪತಿ ಶತ್ರುತಾಪನಃ. ಕರ್ಣ ಅವನನ್ನು ಎದುರಿಸಿಕೊಂಡು ಇದ್ದಾನೆ, ಸಂಶಯ. ಇನ್ನು ಯುಧಿಷ್ಠಿರ ಬದುಕ್ತಾನೋ ಇಲ್ವೋ ಅಂತ ಅನ್ನಿಸುವ ಸಿನಾರಿಯೋ ಕ್ರಿಯೇಟ್ ಆಗ್ತಾ ಇದೆ. ಅವರ ಶಂಖದ ಮೊಳಗುವಿಕೆ ಏನು,
ಅದರ ಬಿರುಸೇನು ಏನಿದು? ಸ್ಥೂಣ ಕರ್ಣಾಸ್ತ್ರಜಾಳೇನ ಪಾರ್ಥಂ ಪಾಶುಪತೇನ ಚ ಪ್ರಚ್ಛಾದಯಂತೋ ರಾಜಾನಂ ಅನುಯಾಂತಿ ಮಹಾರಥಾಃ. ಸ್ಥೂಣಾಕರಣಾಸ್ತ್ರವನ್ನು ಎಸೆದಿದ್ದಾನೆ ಕರ್ಣ. ಅದರ ಬಗ್ಗೆ ವಿವರಣೆ ನಾವು ಮುಂದೆ ಹೆಚ್ಚು ನೋಡುತ್ತೇವೆ. ಶ್ರೀ ಭಗವಾನ್ ಆತುರೋ ಮೇ ಮತೋ ರಾಜ ಅವಿಶಹ್ಯಶ್ಚ ಭಾರತ ಅಥೈನಮನುಧಾವಂತಿ ಪಾಂಚಾಲ ಸಹಸೃಂಜಯೈಹಿ. ಮತ್ತೆ 66ನೇ ಅಧ್ಯಾಯ ಮುಗಿದು 67ನೇ ಅಧ್ಯಾಯಕ್ಕೆ ನಾವು ಕಾಲಿಟ್ಟಿದ್ದೇವೆ. ಇದರಲ್ಲಿ ಕೃಷ್ಣನ ಕಾಮೆಂಟ್ರಿ, ವೀಕ್ಷಕ ವಿವರಣೆ, ರನ್ನಿಂಗ್ ಕಾಮೆಂಟ್ರಿ ಮುಂದುವರಿಯುತ್ತೆ. ರಾಜ ಕಂಗೆಟ್ಟಿದ್ದಾನೆ ಅಂತ ನನಗನ್ನಿಸ್ತಾ ಇದೆ. ನಕೇತುರ್ ದೃಶ್ಯತೆ ರಾಜ್ಞಃ ಕರ್ಣಸ್ಯ ಪಿಹಿತಶ್ಚರೈಹಿ. ಕರ್ಣನ ಬಾಣಗಳಿಂದ ಧರ್ಮರಾಜನ ಧ್ವಜ ಕಾಣಿಸ್ತಾ ಇಲ್ಲ. ಹತ್ತಿರದಲ್ಲಿಯೇ ನಕುಲ ಸಹದೇವರಿದ್ದಾರೆ, ಸಾತ್ಯಕಿ ಇದ್ದಾನೆ, ಶಿಖಂಡಿ ಇದ್ದಾನೆ, ಧೃಷ್ಟದ್ಯುಮ್ನ, ಭೀಮ, ಶತಾನಿಕ ಎಲ್ಲ ಇದ್ದಾರೆ. ಆದರೆ ಧರ್ಮರಾಜ ಕಾಣಿಸ್ತಾ ಇಲ್ಲ. ರಥಾನಾಂ ದ್ರವತೆ ಬೃಂದಮೇತಚ್ಚೈವ ಸಮಂತತಃ ಹಸ್ತಿ ಕಕ್ಷ್ಯಾಮರಣೇ ಪಶ್ಯ ಚರಂತೀಂ ತತ್ರ ತತ್ರ ತೂ. ನೋಡು, ಎಲ್ಲ ಕಡೆ ಓಡಾಡ್ತಾ ಇದೆ ಕರ್ಣನ ರಥದ ಚಿಹ್ನೆಯಾದ, ಕರ್ಣನ ಬಾವುಟದ ಚಿಹ್ನೆಯಾದ ಹಸ್ತಿಕಕ್ಷ, ಆನೆಯ ಕಟ್ಟುವ ಹಗ್ಗ, ಅದು ಆಚೀಚೆ ಓಡಾಡುವಂತೆ ಕಾಣ್ತಾ ಇದೆ. ಅಸೌದ್ರವತಿ ರಾಧೇಯೋ ಭೀಮಸೇನ ರಥಂ ಪ್ರತಿ ಏತೇ ನಶ್ಯಂತಿ ಪಾಂಚಾಲಾ. ಆದರೆ ಸಾಯ್ತಾ ಇರೋದು ಹೆಚ್ಚು ಪಾಂಚಾಲರು. ಕರ್ಣ ಪಾಂಚಾಲರನ್ನು ಗೆದ್ದು ಎಲ್ಲ ದಿಕ್ಕುಗಳನ್ನು ನೋಡ್ತಾ ಇದ್ದಾನೆ. ಅವನು ನೋಡ್ತಾ ಇರೋದು ಏನನ್ನ ಅಂದರೆ ನಿನ್ನನ್ನ. ಏಷ ಕರ್ಣೋ ಧನುಶ್ರೇಷ್ಠಂ ವಿಧುನ್ವನ್ ಬಹುಶೋಭತೆ ಶತ್ರುಂಜಿತ್ವಾ ಯಥಾ ಚಕ್ರೋ ದೇವಸಂಘೈ ಸಮಾವೃತ. ಪರಶುರಾಮ ಕೊಟ್ಟ ವಿಜಯವೆಂಬ ಬಿಲ್ಲನ್ನು ಆಡಿಸುತ್ತಾ, ಎದುರು ಬಂದವರನ್ನು ಕೊಲ್ಲುತ್ತಾ ಇನ್ಯಾವುದರದ್ದೋ ಬರವಿನ ನಿರೀಕ್ಷೆಯಲ್ಲಿ ಇದ್ದಾನೆ. ಅದು ಯಾರ ಬರವು ಅಂದರೆ ನಿನ್ನ ಬರುವಿಕೆಯ ನಿರೀಕ್ಷೆ. ಅವನು ಹೇಳ್ತಾ ಇರೋದು ನನಗೆ ಕೇಳಿಸ್ತಾ ಇದೆ. ಅಭಿದ್ರವತ ಗಚ್ಛದ್ವಂ ಧೃತಂ ದ್ರವತ ಪಾಂಡವಾನ್ ಯಥಾ ಜೀವನ್ನವ ಕಶ್ಚಿನ್ ಮುಚ್ಚತೆ ಯುಧಿ ಸಂಜಯ ಸೃಂಜಯ. ಓಡಿ ಹೋಗಿರಿ, ಬೇಗ ಪಾಂಡವರನ್ನ ಕುರಿತು ಓಡಿರಿ. ಬದುಕಿದ್ರೆ ಅದು ನಿಮ್ಮ ಭಾಗ್ಯ. ನೀವು ಬದುಕಬೇಕು ಅಂತ ಇದ್ರೆ ಪಾಂಡವರನ್ನ ಕುರಿತು ಓಡಿ ಅಂತ ಈ ರೀತಿ. ಏವ ಮುಕ್ತಾನುಯಾತ್ಯೇಷ ಪೃಷ್ಠತೋ ವಿಕಿರಣ್ ಶರಾನ್. ಎಷ್ಟೋ ಬರೀ ಎಷ್ಟೋ ಬಾರಿ ಹಿಂದ್ಗಡೆಗೆ ಬಾಣಗಳನ್ನು ಹೊಡಿತಾ ಇದ್ದಾನೆ. ಏಷತ್ವಾಂ ಪ್ರೇಕ್ಷತೆ ಕರ್ಣ ಸಕಟಾಕ್ಷಂ ಧನಂಜಯ. ನಿನ್ನನ್ನು ಎದುರು ನೋಡ್ತಾ ಇದ್ದಾನೆ, ಈಗ ಬರ್ತಾನೆ ಆಗ ಬರ್ತಾನೆ ಅಂತ. ನಿನ್ನನ್ನು ಕಾಣಬೇಕು ಅಂತ ಉತ್ಕಟವಾದ ಬಯಕೆ ಇದೆ. ಕೃತಾಗ ಸಂಚರಾಧೇಯಂ ಧರ್ಮಾತ್ಮನಿ ಯುಧಿಷ್ಠಿರೆ ಆತ್ಮಾನಂತು ಕೃತಾರ್ಥಂಚ ಸಮೀಕ್ಷ ಭರತರಷಭಾಂ. ಧರ್ಮರಾಜನನ್ನು ಅವನು ಎದುರಿಸ್ತಾ ಇರೋದು ನೀನು ಬರ್ತಿ ಎನ್ನುವ ಕಾರಣದಿಂದ, ಅವನಿಗೆ ಕೊಲ್ಲಬೇಕು ಅಂತ ಇಲ್ಲ. ಪ್ರತಿಪದ್ಯಸ್ವರಾಧೇಯಂ ಪ್ರಾಪ್ತ ಕಾಲ ಮರಿಂದಮ ಆರ್ಯಾಂ ಯುದ್ಧೇ ಮತಿಂ ಕೃತ್ವ ಪ್ರತ್ಯೇಹಿ ರಥಯೂಥಪಂ. ಎಷ್ಟು ದಿವಸ ಅಂತ ಮುಖಾಮುಖಿಯಾಗದೆ ಇರೋದು. 7 ದಿವಸ ಆಯಿತು ಅವನು ಯುದ್ಧಕ್ಕೆ ಅಂತ ಬಂದು,
ಈ ಏಳು ದಿವಸದಲ್ಲಿ ಹದಿನಾರನೇ ದಿವಸ ನೀನು ಅವನನ್ನು ಭೇಟಿ ಮಾಡಿದೆ, ಅವನು ಸೋತ. ಅಲ್ಲಿ ದುರ್ಯೋಧನನ ಹತ್ರ ಏನು ಹೇಳಿದಾನೆ ಗೊತ್ತಾ? ಜಿಗಾಯ ಮಾಮನ್ಯ ಮನಸ್ಕಮಾಜವು ಅಂತ ಹೇಳಿದ್ದಾನೆ. ಎಲ್ಲಿಯೋ ಮನಸ್ಸಿತ್ತು ಆಗ ಸೋತೆ ಅಂತ. ಹೌದು, ಅದು ಅಂಶತಃ ಸತ್ಯ. ಕರ್ಣ ಎಲ್ಲೋ ಮನಸ್ಸಿನಲ್ಲಿ ಇದ್ದ. ಇವತ್ತು ಈಗ ಅದು ಯಥಾರ್ಥವಾದ ಕಾಲ ಬಂದಿದೆ. ಪಂಚಹಸ್ತಿ ಸಹಸ್ರಾಣಿ ದ್ವಿಗುಣಾವಾಜಿನಸ್ತಥ ಅಭಿಸಂಹತ್ಯಸಹಿತ ಪ್ರದಾತಾಃ ಪಾದಾತಃ ಪ್ರಯುತಾನಿ ಚ. 5,000 ಆನೆಗಳು, 15,000 ಕುದುರೆಗಳು, ಆಮೇಲೆ 100,000 ಪದಾತಿಗಳನ್ನು ಇಟ್ಟುಕೊಂಡು ಅನ್ಯೋನ್ಯ ರಕ್ಷಿತಂ ವೀರ ಬಲಂ ತ್ವಾಂ ಅಭಿವರ್ತತೆ, ಇದರ ಜೊತೆಗೂಡಿ ನಿನ್ನ ಹತ್ತಿರ ಬರ್ತಾ ಇದ್ದಾನೆ. ಅದರಿಂದ ಕೌರವರೆಲ್ಲರೂ ಕೂಡ ನಿನ್ನ ಪರಾಕ್ರಮವನ್ನು ಇವತ್ತು ನೋಡಬೇಕು. ಕರ್ಣನೂ ಕೂಡ ಕ್ರುದ್ಧನಾಗಿದ್ದಾನೆ. ಸಮುಚ್ಛೇತ್ಸ್ಯತಿ ಪಾಂಚಾಲಾನ್ ಇತಿ ಮನ್ಯೇ ಪರಂತಪ. ಅವನು ಕೊಲ್ತಾ ಇರೋದು ಲೆಕ್ಕವೇ ಇಲ್ಲ ಅವನಿಗೆ. ನಾನು ಕೊಲ್ತಾ ಇದ್ದೀನಿ ಅಂತಾನೆ ಅನ್ಕೊಂಡಿಲ್ಲ. ಅಡ್ಡಕ್ಕೆ ಬಂದ ತಿಗಣಗಳನ್ನು ಹೊಸಕಿ ಹಾಕುವ ಹಾಗೆ ಪಾಂಚಾಲರನ್ನು ಹೊಡಿತಾ ಇದ್ದಾನೆ. ಅವನ ಮೈಂಡ್ ಟಾರ್ಗೆಟ್ ನೀನು. ಕ್ರುದ್ಧೇನ ಭೀಮತೇನೇನ ಪಾಂಚಾಲೈಶ್ಚ ಮಹಾರಥೈಹಿ. ಹಾಗೆ ಭೀಮತೇನ ಮತ್ತೆ ಅವನು ಈಗ ಎದುರಾಗಿಲ್ಲ. ಕೌರವರೆಲ್ಲ ಅವನಿಂದ ಪೀಡೆಗೊಳಗಾಗ್ತಾ ಇದ್ದಾರೆ. ವೇಗೇನ ಭೀಮತೇನಸ್ಯ ನಿಹತ ವಿವಿಧೈಶ್ವರೈ ವಿಪನ್ನ ಸಸ್ಯೇವ ಮಹಿ ರುಧಿರೇಣ ಮಹಿಕ್ಷಿತ ಸಮುಕ್ಷಿತ. ಸಸ್ಯಗಳೆಲ್ಲ ಬುಡಕಡಿದು ಬಿದ್ದವೋ ಎಂಬಂತೆ ಭೂಮಿ ಕಾಣಿಸ್ತಾ ಇದೆ. ದೊಡ್ಡ ದೊಡ್ಡ ಮರಗಳೆಂಬುವ ಮರದಂತೆ ಇರುವ ರಾಜರೆಂಬುವ ಮರಗಳೆಲ್ಲ ಕೆಳಗಡೆ ಬುಡಕಡಿದು ಬಿದ್ದಿವೆ. ಪೀತ ರಕ್ತಾಸಿತಾಸಿತಾ ತಾರಾ ಚಂದ್ರಾರ್ಕಮಂಡಿತಾ. ರಕ್ತವನ್ನು ಕುಡಿದು ಪತಾಕ ವಿಪ್ರಕೀರ್ಯಂತೆ ಛತ್ರಾಣ್ಯೇತಾನಿ ಚಾರ್ಜುನ. ಪತಾಕೆಗಳೆಲ್ಲ ಸುತ್ತಮುತ್ತಲು ಬಿದ್ದಿವೆ. ಭೀಮಸೇನನ ಪರಾಕ್ರಮ, ಅವನು ಹೋದಲ್ಲಿ ಅದೇ ಗುರುತು ಕಾಣ್ತಾ ಇರೋದು. ಪಶ್ಚ ಸ್ವರ್ಗಸ್ಯ ಮಾಹಾತ್ಮ್ಯಂ ಪಾಂಚಾಲಾಹಿ ಪರಂತಪಾಹ. ಸ್ವರ್ಗ ಅನ್ನೋದು ಎಷ್ಟು ಧೈರ್ಯವನ್ನು ಕೊಟ್ಟಿದೆ. ನಾವು ಸತ್ತರೂ ಸ್ವರ್ಗಕ್ಕೆ ಹೋಗ್ತೇವೆ ಅಂತನ್ನುವ ಭರವಸೆಯಿಂದ ನುಗ್ಗಿ ಎಲ್ಲ ಹೊಡ್ಕೊಳ್ತಾ ಇದ್ದಾರೆ. ಪಶ್ಯ ಸ್ವರ್ಗಸ್ಯ ಮಾಹಾತ್ಮ್ಯಂ ಪಾಂಚಾಲಾಹಿ ಪರಂತಪಾಹ. ಪ್ರತಿಯೊಬ್ಬರಿಗೂ ಅದೊಂದು ಮೋಟಿವೇಶನ್. ಇಲ್ಲಿ ಸೆಕ್ಯುಲರ್ಗಳು, ವೋಕಿಸ್ಟ್ಗಳು, ಕಮ್ಯುನಿಸ್ಟ್ರು ಏನು ಹೇಳಬಹುದು, ಆದರೆ ಯುದ್ಧರಂಗದಲ್ಲಿ ತೊಡಗುವವನಿಗೆ ಅದು ಯಾವುದೋ ಒಂದು ಮೇಲ್ಗಡೆಯಿಂದ ಒಂದು ಮೋಟಿವೇಶನ್ ಬರ್ತಾ ಇರುತ್ತೆ. ಅದನ್ನು ನೀವು ಟ್ರೇಸ್ ಮಾಡಲಿಕ್ಕೆ ಆಗಲ್ಲ, ಟ್ರೇಸ್ ಔಟ್ ಮಾಡಲಿಕ್ಕೆ ಆಗಲ್ಲ. ಎಲ್ಲಿಂದ ಯುದ್ಧ ಮಾಡುವವರಿಗೆ ಆ ಮೋಟಿವೇಶನ್ ಬರ್ತಾ ಇದೆ ಅಂತ. ನಾವು ಈ ಅದರ ಎಫೆಕ್ಟ್ ಆಗದ ಪರಿಸರದಲ್ಲಿ ಬಹಳ ಸೆಕ್ಯೂರ್ಡ್ ಆಗಿ ಬದುಕ್ತಾ ಇದ್ದೇವೆ, ಬಹಳ ನಾಗರಿಕವಾಗಿ ಬಿಹೇವ್ ಮಾಡ್ತಾ ಇದ್ದೇವೆ. ಆದರಕ್ಕೆ ಯುದ್ಧಕ್ಕೆ ತೆರೆದುಕೊಂಡವರಿಗೆ ಇರುವ ಆಸರೆ ಏನು? ಸ್ವರ್ಗದ ಬಯಕೆ. ಒಂದು ಪುಸ್ತಕ ಇದೆ, ಸನ್ ಆಫ್ ಹಮಾಸ್ ಅಂತ. ಒಬ್ಬ ಪ್ಯಾಲೆಸ್ಟೇನಿಯನ್ ಮೂಮೆಂಟಿನ ಲೀಡರ್, ಅವನ ಮಗ, ಅವನು ಒಂದು ವಿಚಿತ್ರವಾದ ಸಂಗತಿಯನ್ನು ಹೇಳ್ತಾನೆ. ಜೀವನದಲ್ಲಿ ದೇವರನ್ನು ನಂಬದವ ನಾಸ್ತಿಕ, ಅವನು ಮುಸ್ಲಿಮ್ ಆದರೆ ನಾಸ್ತಿಕ, ದೇವರನ್ನು ನಂಬೋದಿಲ್ಲ. ದಿವಸಕ್ಕೆ 5 ಬಾರಿ ನಮಾಜ್ ಮಾಡ್ತಾ ಇರಲಿಲ್ಲ. ಆದರೆ ಅವನು ಕೂಡ ಸೂಯಿಸೈಡ್ ಬಾಂಬರರ್ ಆಗಿ ಹೋಗಿ ಒಂದು ಬಸ್ಸಿನಲ್ಲಿ ಇದ್ದ ಸುಮಾರು ಜನರನ್ನ ಸಾಯಿಸಿದ, ತಾನು ಸ್ಫೋಟಿಸಿಕೊಂಡು. ಎಲ್ಲರೂ ಹೊರಗಡೆ ಜಗತ್ತು ಏನು ಹೇಳುತ್ತೆ, ಅವನನ್ನು ನಾಸ್ತಿಕ ಆಗಿದ್ದ, ಅದರಿಂದಾಗಿ ಇನ್ನೇನೋ ಕಾರಣ ಇರಬೇಕು ಅನ್ನತ್ತೆ. ಆದರೆ ಅವನಿಗೆ ಇದ್ದದ್ದು ಕಾರಣ ಒಂದೇ, ಸ್ವರ್ಗಕ್ಕೆ ಹೋಗಬೇಕು ಅಂತ. ಅವನು ನಾಸ್ತಿಕ ವಸ್ತುತಃ. ಅವನಿಗೆ ಯಾವ ಪ್ರೇರಣೆ ಸಿಕ್ಕಿತ್ತು? ಅದರಿಂದಾಗಿ ಕಷ್ಟ. ಯಾರಿಗೆ ಯಾವ ಏನು ಪ್ರೇರಣೆ ಸಿಗತ್ತೆ ಅನ್ನೋದು ಕಷ್ಟ.
ಅದರಿಂದಾಗಿ ನಾವು ಇಲ್ಲಿಯ ಪರಿಸ್ಥಿತಿಗಳನ್ನು ನೋಡಿಕೊಂಡು ನಾವು ಸೆಕ್ಯುಲರ್ ಆಗಿರ್ತೇವೆ, ನಾವು ಏಥಿಸ್ಟ್ಗಳಾಗಿ ನಿಹಿಲಿಸ್ಟ್ಗಳಾಗಿ ನಾವು ಸುಖವಾಗಿರ್ತೇವೆ ಅಂತ ನಾವು ಅಂದುಕೊಂಡ್ರು, ನಮ್ಮ ಎರಡನೇ ತಲೆಮಾರು ಮೂರನೇ ತಲೆಮಾರು ಅವರು ಯಾವುದೋ ಒಂದು ಧರ್ಮವನ್ನು ಅಪ್ಪಿಕೊಳ್ಳಲೇಬೇಕು. ಆಯ್ತಪ್ಪ, ಇವತ್ತು ನಾವು ಎಲ್ಲ ಧರ್ಮವನ್ನು ಬಿಟ್ಟುಬಿಡ್ತೇವೆ, ನಮ್ಮದು ದೇವರ ಆರಾಧನೆ, ಗ್ರಂಥಗಳ ಪಠಣ, ಅನುಸಂಧಾನ ಎಲ್ಲ ಬಿಟ್ಟುಬಿಡ್ತೀವಿ ಅಂತ ಇಟ್ಕೊಳ್ಳಿ. ನಮ್ಮ ಮೂರನೇ ತಲೆಮಾರಿಗೆ ಆ ಸಮಸ್ಯೆ ಕಾಡುತ್ತೆ, ಮತ್ತೆ ಅವರು ವಾಪಸ್ ಬರ್ತಾರೆ. ಅದರಿಂದಾಗಿ ನಾವು ನಮ್ಮ ಜೀವನದಲ್ಲಿ ಅಂದುಕೊಂಡಷ್ಟು ಪೂರ್ತಿಯಾಗಿ ಅಲ್ಲಿಗೆ ಹೋಗುತ್ತೆ ಅಂತಲ್ಲ. ಇನ್ನು ನಾವು ನಾಸ್ತಿಕರಾಗಿ ಶುರು ಆದರೆ ಇನ್ನು 10 ತಲೆಮಾರು ಪೂರ್ತಿ ನಾಸ್ತಿಕರಾಗಿ ಹೋಗೇ ಇರ್ತಾರೆ. ಇನ್ನು ಪೂರ್ತಿ ಜಗತ್ತು ನಾಸ್ತಿಕವಾಗಿಯೇ ಸಾಯುತ್ತೆ ಅಂತ ಯಾರಾದರೂ ಅಂದುಕೊಂಡಿದ್ರೆ ಆ ಭ್ರಮೆಯನ್ನು ಬಿಟ್ಟು ಬಿಡಿ, ಅದು ಸಾಧ್ಯವೇ ಇಲ್ಲ. ಅದು ಅದರಿಂದ ಸುಭೃಶಂಚ ಪರಾಕ್ರಾಂತಾಹ ಪಶ್ಚ ಸ್ವರ್ಗಸ್ಯ ಮಾಹಾತ್ಮ್ಯಂ ಪಾಂಚಾಲಾಹಿ ಪರಂತಪಾಂ. ಸ್ವರ್ಗದ ಮಾಹಾತ್ಮ್ಯ ನೋಡೋ, ಪಾಂಚಾಲರೆಲ್ಲ ಧಾರತರಾಷ್ಟ್ರನನ್ನು ಕೊಲ್ತಾ 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 ಹೋಗ್ತಾ ಇದ್ದಾರೆ. ಸುಭೃಶಂಚ ಪರಾಕ್ರಾಂತಾಹ ಅನಿವೃತ್ತಾನಶ್ಚ ಭೀತಾನಸ್ತಾನ್ ಧಾರತರಾಷ್ಟ್ರಾನ್ ಪರಂತಪ. ಹೆದರಿದ್ದಾರೆ ಧೃತರಾಷ್ಟ್ರನ ಕಡೆಯವರು, ಆದರೆ ಓಡ್ತಾ ಇಲ್ಲ, ಸಾಯ್ತಾ ಇದ್ದಾರೆ. ಹೆದರ್ತಾ ಹೆದರ್ತಾ ಸಾಯ್ತಾ ಇದ್ದಾರೆ. ವಿವರಣ ಮುಖ ಭೂ ಇಷ್ಟ ಧಾರತರಾಷ್ಟ್ರ ಮಹಾಚಮೂಹು. ಬಾಡಿದ ಮೋರೆಯವರಾಗಿ ಸಾಯಲಿಕ್ಕೆ ಇಷ್ಟ ಇಲ್ಲದೆ ಬೇಕಾದ ಜನನು ಸಾಯ್ತಾ ಇದ್ದಾರೆ. ಯುದ್ಧದಲ್ಲಿ ಸತ್ತವರೆಲ್ಲರೂ ಕೂಡ ವೀರ ಮರಣವನ್ನು ಅಪ್ಪಿಕೊಂಡಿರಲ್ಲ, ಎಷ್ಟೋ ಜನ ಓಡಿ ಬರಬೇಕಾದ್ರೂ ಸತ್ತೋಗ್ತಾರೆ. ಬದುಕೊಳ್ಬೇಕು ಅಂತ ಹೇಳಿ ಅಡಗಿಕೊಂಡವರು ಸತ್ತೋಗಿರ್ತಾರೆ. ಅದನ್ನು ಕೃಷ್ಣ ಗುರುತಿಸ್ತಾನೆ. ಏತೆ ದ್ರವಂತಿ ಕುರವೋ ಭೀಮತೇನ ಭಯಾರ್ಧಿತಾ ತ್ಯಕ್ತ್ವಾ ಗಜಾನ್ಹಯಾನಶ್ಚೈವ ರಥಾನಶ್ಚೈವ ಸಹಸ್ರತಃಂ. ಅವರೆಲ್ಲರೂ ಭೀಮತೇನ ಭಯಾರ್ಧಿತಾ, ಭೀಮತೆಯನ್ನು ಭಯದಿಂದ ನೊಂದು ಆನೆಯನ್ನು ಮತ್ತೆ ಕುದುರೆಗಳನ್ನು ರಥಗಳನ್ನು ಬಿಟ್ಟು ಓಡ್ತಾ ಇದ್ದಾರೆ. ಹಸ್ತ್ಯಶ್ವ ರಥಪತ್ತೀನಾಂ ದ್ರವತಾಂ ನಿಸ್ವನಂ ತೃಣು ಭೀಮತೇನಸ್ಯ ನಿನದಂ ದ್ರಾವಯಾನಸ್ಯ ಕೌರವಾನ್. ಆ ಕುದುರೆಗಳು ಹೆದರಿವೆ, ಆನೆಗಳು ಹೆದರಿವೆ, ಭೀಮಸೇನನ ಸಿಂಹನಾದ ಹೇಗಿದೆ ಗೊತ್ತು ಅಂತ ನೋಡಿ ಇವನ ಬಾಯಲ್ಲಿ ಭೀಮಸೇನನ ಯುದ್ಧದ ಬಗೆಗಿನ ವರ್ಣನೆ ಸುಮಾರು 50 ಶ್ಲೋಕ ಇದೆ ಕೃಷ್ಣನ ಬಾಯಲ್ಲಿ. ಅಂದರೆ ಅವನು ಫೈನಲ್ ಅಥಾರಿಟಿ, ವಾಸ್ತವವನ್ನು ಹೇಳುವವ. ಅಭಿಜಾನಾಮಿ ಸಿಂಹಸ್ಯ ಸಿಂಹನ ಭೀಮಸ್ಯ ಸಿಂಹನಾದಂ ಪುನಃ ಪುನಃ ನದತ ಪಾಂಡವೇಯಸ್ಯ ಸಂಗ್ರಾಮಿ ಜಿತಕಾಚಿನಃ. ಭೀಮಸೇನನ ಸಿಂಹನಾದದ ಬಗ್ಗೆ ನಾನು ಚೆನ್ನಾಗಿ ತಿಳಿದಿದ್ದೇನೆ. ಏಷ ನೈಚಾದಿರಭ್ಯೇತಿ ದ್ವಿಪಮುಖೇನ ಪಾಂಡವಂ. ಆನೆಯನ್ನು ಏರಿ ನೈಷಾದಿಹಿ ಒಬ್ಬ ಬೇಡ ಬರ್ತಾ ಇದ್ದಾನೆ. ಅವನು ಆಯುಧವನ್ನು ಎತ್ತಿ ಭೀಮಸೇನನ ನಾದದಿಂದ ಸತ್ತೋಗಿದ್ದಾನೆ. ಭೀಮಸೇನನ ನಾದಕ್ಕೆ ಸತ್ತಿರೋದು ಅವನು. ಹೀಗೆ ಭೀಮಸೇನನ ಯುದ್ಧವನ್ನ ಕೃಷ್ಣ ವರ್ಣನೆ ಮಾಡ್ತಾ ಇದ್ದಾನೆ. ನೋಡಿ, ನಾವು ಈಗ 2 ಅಧ್ಯಾಯಗಳಾಯ್ತು ಕೃಷ್ಣನ ರನ್ನಿಂಗ್ ಕಾಮೆಂಟ್ರಿ ಅರ್ಜುನನಿಗೆ. ಆ ರನ್ನಿಂಗ್ ಕಾಮೆಂಟ್ರಿಯಲ್ಲಿ ಭೀಮಸೇನ ನಾವು ಸುಮಾರು 65 ಅಲ್ಲಿ ಒಂದಿಷ್ಟು ನೋಡ್ತಾ ಇದ್ದೀವಿ. 32 ಶ್ಲೋಕವನ್ನು ಎಲ್ಲಿ 66ನೇ ಅಧ್ಯಾಯದಲ್ಲಿ 67ನೆಯ ಅಧ್ಯಾಯದಲ್ಲಿ ನಾವು 65 ಶ್ಲೋಕಗಳನ್ನು ನೋಡಿದ್ದೇವೆ. ಆ 65ರಲ್ಲಿ ಸುಮಾರು 50 ಶ್ಲೋಕಗಳು ಭೀಮಸೇನನ ಯುದ್ಧದ ವರ್ಣನೆ. ಯಾರು ಮಾಡ್ತಾ ಇರೋದು? ಕೃಷ್ಣ ಮಾಡ್ತಾ ಇರೋದು. ಇನ್ನೂ ಕೂಡ ಕೇಳಿ, ನಚಾಸೌ ಧಾರ್ತ ರಾಷ್ಟ್ರಾಣಾಂ
ಶ್ರೂಯತೆ ನಿನದಸ್ತಥಾ ಪುರಂದರ ಸಮೇ ಕೃದ್ಧೆ ನಿವೃತ್ತೆ ಭರತರಜಭೇ. ಇಡೀ ದುರ್ಯೋಧನನ ಸೇನೆಯ ಸದ್ದು ಕೇಳಿಸ್ತಾ ಇಲ್ಲ, ಪಾಂಡವರ ಸೇನೆಯ ಸದ್ದು ಕೇಳಿಸ್ತಾ ಇಲ್ಲ, ಭೀಮಸೇನನ ನಾದದ ಸದ್ದು ಕೇಳಿಸ್ತಾ ಇದೆ. ಅಕ್ಷೌಹಿಣ್ಯಸ್ತಥಾ ತಿಸ್ರೋ ಧಾರ್ತರಾಷ್ಟ್ರಸ್ಯ ಸಂಗತಾ. ಇವತ್ತು ಮೂರು ಅಕ್ಷೋಹಿಣಿ ಸೇನೆಯನ್ನ ಭೀಮಸೇನ ಕೊಂದಿದ್ದಾನೆ. ನಹಿ ಶಕ್ತಾರಣೇ ಭೀಮಂ ಪಾರ್ಥಿವಾಸ್ತಮು ದೀಕ್ಷಿತಂ ಮಧ್ಯಂದಿನ ಗತಂ ಸೂರ್ಯಂ ಯಥಾ ದುರ್ಬಲ ದೃಷ್ಟಯ. ದುರ್ಬಲವಾದ ಕಣ್ಣಿರುವವರು ನಡು ಹಗಲ ಸೂರ್ಯನನ್ನು ನೋಡಿದರೆ ಅವ್ರ ಕಣ್ಣು ಉಳಿಯುತ್ತೇನು? ಹಾಗೆ ಭೀಮಸೇನನ್ನು ನೋಡ್ಲಿಕ್ಕೆ ಆಗ್ತಾ ಇಲ್ಲ ಯಾರಿಗೂ ಕೂಡ. ಏತೆ ಭೀಮಸ್ಯ ಸಂತ್ರಸ್ತಾ ಸಿಂಹಸ್ಯೇವೇತರೇ ಮೃಗಾ ಶರೈಸ್ಸಂತಾಡಿತಾ ಸಂಖ್ಯೆ ನಲಭಂತೆ ಸುಖಂ ಕ್ವಚಿತ್. ಇವರು ಭೀಮಸೇನನಿಂದ ಬೆದರಿ, ಸಿಂಹದ ನಾದದಿಂದ ಬೆದರಿ, ಉಳಿದ ಎಲ್ಲ ಜಿಂಕೆ ಮೊದಲಾದವುಗಳು ಓಡುವಂತೆ ಓಡಿ ಹೋಗ್ತಾ ಇದ್ದಾರೆ. ರಾಧೇಯೋ ಬಹುಭಿಸ್ಸಾರ್ಧಂ ಅಸೌ ಗಚ್ಚತಿ ವೇಗಿತಃ ವರ್ಜಯಿತ್ವಾತು ಭೀಮಂ ತಂ ಪಾರ್ಶ್ವತೋ ಹ್ಯಾನಯದ್ಧನು. ರಾಧೇಯ ಎಲ್ಲರನ್ನು ಹೊಡಿತಾ ಇದ್ದಾನೆ, ಭೀಮಸೇನನ್ನು ಅವಾಯ್ಡ್ ಮಾಡ್ತಾ ಇದ್ದಾನೆ. ಇದನ್ನು ಗಮನಿಸು, ಕರ್ಣ ಭೀಮಸೇನನ್ನು ಅವಾಯ್ಡ್ ಮಾಡ್ತಾ ಇದ್ದಾನೆ. ಹೌದು, ಕೃಷ್ಣ ಹೇಳ್ತಾ ಇರೋದಿದು. ಏತತ್ ಶ್ರುತ್ವ ಮಹಾಬಾಹು ವಾಸುದೇವಾ ಧನಂಜಯ ಭೀಮಸೇನೇನ ತತ್ಕರ್ಮ ಕೃತಂ ದೃಷ್ಟ ಸುದುಷ್ಕರಂ. ಹೀಗೆ ಕೃಷ್ಣನ ಬಾಯಲ್ಲಿ ಭೀಮಸೇನನ ಪರಾಕ್ರಮವನ್ನು ಕೇಳಿ ಉತ್ತೇಜಿತನಾದ ಅರ್ಜುನ ವೇಗದಿಂದ ಮುಂದುವರೆದ. ನಾರಾಯಣಾನಸ್ತು ಗೋಪಾಲಾನ್ ವ್ಯಧಮತ್ ಪಾಂಡುನಂದನ. ನಾರಾಯಣಿ ಸೇನೆಯಲ್ಲಿ ಅನೇಕ ಜನರನ್ನು ಕೊಂದ. ತೇ ಭೀತಾ ಹೆವ ಕೀರಿಯಂತ, ಅವರೆಲ್ಲ ಚಲ್ಲಾಪಿಲ್ಲಿಯಾದರು. ಹೀಗೆ ಅವನು ಗೆದ್ದ ಅನ್ನುವಲ್ಲಿಗೆ 67ನೆಯ ಅಧ್ಯಾಯದ ಮುಗಿತಾಯ. ಧೃತರಾಷ್ಟ್ರ ನಿವೃತ್ತೆ ಭೀಮಸೇನೇ ಚ ಪಾಂಡವೇ ಚ ಯುಧಿಷ್ಠಿರೇ ವಧ್ಯಮಾನೇ ಬಲೇ ಚಾಪಿ ಮಾಮಕೆ ಪಾಂಡುಸೃಂಜಯೈ. ಭೀಮಸೇನನ ಯುದ್ಧ ಆಯಿತು, ಯುಧಿಷ್ಠಿರನ ರಕ್ಷಣೆಯೂ ಆಗ್ತಾ ಇದೆ. ನನ್ನ ಸೈನ್ಯ ಹೇಗೆ ಇತ್ತು? ಕಥಂ ಜೀವಾಮಿ ನಿಹತಾನ್ ಶ್ರುತ್ವಾ ಚ ಮಮ ಸೈನಿಕಾನ್ ಬಹುನಾದ್ಯ ಕಿಮುಕ್ತೇನ ದೈವಂ ತೇಷಾಂ ಪರಾಯಣಂ. ನಾನು ಹೇಗೆ ಬದುಕಿರಲಿ ನನ್ನವರೆಲ್ಲ ಸಾಯ್ತಾ ಇರುವಾಗ? ಅದೊಂದು ಚಿಂತೆ ಕಾಡುತ್ತೆ, ಆದರೆ ಸಾಯಬೇಕು ಅನ್ನೋ ಉತ್ಕಟ ಅಪೇಕ್ಷೆ ಏನೂ ಆಗೋದಿಲ್ಲ. ನಾನು ಹೇಗೆ ಬದುಕಿರಲಿ, ಹೇಗೆ ಸಾಯಲಿ? ಸಾಯಲಿಕ್ಕೂ ಆಗದೆ ಬದುಕಲು ಆಗದೆ ಒದ್ದಾಡ್ತಾ ಇದ್ದೇನೆ ನಾನು. ಬಹುನಾದ್ಯ ಕಿಮುಕ್ತೇನ ದೈವಂ ತೇಷಾಂ ಪರಾಯಣಂ. ಏನು ಹೇಳಿ ಏನು ಪ್ರಯೋಜನ? ಅವರಿಗೆ ದೈವ ರಕ್ಷಕ, ಅವರನ್ನು ಸ್ವಯಂ ದೈವ ರಕ್ಷಣೆ ಮಾಡ್ತಾ ಇದೆ. ಅದರಿಂದಾಗಿ ನಾವು ಈ ದೈವದ ಒಂದು ಹಾರಾಟವನ್ನು ಪರಾಕ್ರಮವನ್ನು ನೋಡ್ತಾ ತಟಸ್ಥರಾಗಿ ನಿಲ್ಲಬೇಕಷ್ಟೆ. ಅದು ಯಾವತ್ತಿನ ಸತ್ಯ. ದೈವದ ನಡೆಯನ್ನು ನೋಡ್ತಾ ನಮ್ಮ ಪ್ರಯತ್ನವನ್ನು ಮಾಡ್ತಾ ಇರಬೇಕು, ಅದು ಯಾವತ್ತಿನ ಹಣೆಬರಹ. ಸಂಜಯ ಕ್ಷಯಸ್ತೆ ಚಾಂ ಮಹಾನ್ ಜಾತೋ ರಾಜನ್ ದುರ್ಮಂತ್ರಿತೇ ತವಾಂ. ಸಂಜಯ ಹೇಳಿದ, ಇದೆಲ್ಲ ಆಗ್ತಾ ಇರೋದು ನಿನ್ನಿಂದ ಅಂತ ಒಂದು 108ನೇ ಸರ್ತಿ ಬೈದಿರಬಹುದೋ ಏನೋ. ಆಗ ದುರ್ಯೋಧನ ಓಡಿ ಬಂದ, ನಿನ್ನ ಮಗ, ಎಲ್ಲ ನಿನ್ನಿಂದ ಆಗ್ತಾ ಇರೋದು, ಹೋಗಲಿ ಕಥೆಗೆ ಹೋಗೋಣ ಅಂತ ಹೇಳಿದ ಹಾಗೆ. ಅವಾಗ ಏನಾಯಿತು, ಭೀಮಸೇನನ್ನ ಕುರಿತು ಕ್ರೋಧ ರಕ್ತೆ ಕ್ಷಣ ಕೃದ್ಧ ಭೀಮಸೇನಮ ಭಿದ್ರವತ್. ಸಿಟ್ಟಿನಿಂದ ಕೆಂಪಡರಿದ ಕಣ್ಗಳವನಾಗಿ ಭೀಮಸೇನನ್ನ ಕುರಿತು ಓಡಿದ, ಹೇಳಿದ ಕೂಡ ದುರ್ಯೋಧನ.
ತಿಷ್ಠ ತಿಷ್ಠ ವೃಥಾ ವೃಥಾ ಪುತ್ರ ಪಶ್ಚ ಮೇಧ್ಯ ಪರಾಕ್ರಮಂ ಅದ್ಯ ತ್ವಾಂ ಪ್ರೇಚಯಿಷ್ಯಾಮಿ ಯಮಸ್ಯ ಸದನಂ ಪ್ರತಿ. ಓ ಕುಂತಿಯ ಮಗನೇ ನಿಲ್ಲು ನಿಲ್ಲು, ಇವತ್ತು ನಿನ್ನನ್ನು ಯಮನ ಮನೆಗೆ ಕಳಿಸ್ತೇನೆ ಅಂತ ಹೇಳಿ ಯುದ್ಧ ಮಾಡಲಿಕ್ಕೆ ಶುರು ಮಾಡಿದ. ಯಮನ ಮನೆಗೆ ಕಳಿಸ್ತೇನೆ ಅಂತ ಹೇಳಿದ್ದು ತನ್ನ ಸೈನಿಕರ ಪ್ರೋತ್ಸಾಹಕ್ಕಾಗಿ, ತನ್ನ ಸೈನಿಕರನ್ನು ಓಡುವುದರಿಂದ ತಡೆಯುವುದಕ್ಕಾಗಿ ಹೇಳಿದ್ದು. ಶಿಖಂಡೀತು ಯಯೌ ಕರ್ಣಂ ಧೃಷ್ಟದ್ಯುಮ್ನ ಸುತಂ ತವಾಂ ದುಶ್ಯಾತನಂ ಮಹಾರಾಜ ಮಹಾಸೇನ ಸಮಭ್ಯಯಾತ್. ಶಿಖಂಡಿ ಕರ್ಣನನ್ನು ಎದುರುಗೊಂಡ ದುಷ್ಟದ್ಯುಮ್ನ ಮಗ, ದುಷ್ಟದ್ಯುಮ್ನ ನಿನ್ನ ಮಗ ದುಶ್ಯಾಸನನ್ನು ಎದುರುಗೊಂಡ. ನಕುಲೋ ವೃಷಸೇನಂತು ಚಿತ್ರಸೇನಂ ಯುಧಿಷ್ಠಿರ ಉಲೂಕಂ ತಮರೇ ರಾಜನ್ ಸಹ ದೇವ ಸಮಭ್ಯಯಾತ್. ನಕುಲ ವೃಷಸೇನನನ್ನು ಎದುರಿಸಿದ ಚಿತ್ರಸೇನನನ್ನು ಯುಧಿಷ್ಠಿರ, ಉಲೂಕನನ್ನು ಸಹದೇವ, ಶಕುನಿಯನ್ನು ಸಾತ್ಯಕಿ, ಭೀಮಸೇನ ಕೌರವರನ್ನ ಅರ್ಜುನಂತು ರಣೇಯಾಂತಂ ದ್ರೋಣಪುತ್ರೋ ಮಹಾರಥ. ಅರ್ಜುನನನ್ನು ಮತ್ತೆ ಅಶ್ವತ್ಥಾಮ ಎದುರುಗೊಂಡ. ಯುಧಾಮನ್ಯುವನ್ನ ಕೃಪ ಉತ್ತಮೋಜಸ್ಸು ಕೃತವರ್ಮನನ್ನು ಎದುರಿಸಿದ. ಭೀಮಸೇನ ನಿನ್ನ ಎಲ್ಲ ಮಕ್ಕಳನ್ನು ನೋಡಿಕೊಂಡ. ಆ ಕರ್ಣ ಮತ್ತೆ ಶಿಖಂಡಿಯ ಯುದ್ಧ ಏನಾಗ್ತಾ ಇದೆ ಅದರಲ್ಲಿ ಶಕುನಿ ಸೋತ. ಅಪಯಾತಃ ತತಸ್ತೂರ್ಣಂ ಶಿಖಂಡಿ ಭೃಚವೀಕ್ಷತಃ. ಶಿಖಂಡಿ ಚೆನ್ನಾಗಿ ಪೆಟ್ಟು ತಿಂದು ಕರ್ಣನಿಂದ ಯುದ್ಧಭೂಮಿಯಲ್ಲಿ ನಿಲ್ಲಲಾಗದೆ ಓಡಿ ಹೋದ. ಆಮೇಲೆ ಕರ್ಣ ತತಃ ಕರ್ಣೋ ಮಹಾರಾಜ ಪಾಂಡು ಸೈನ್ಯಾನ್ಯಶಾತಯತ್. ಕರ್ಣ ಉತ್ತೇಜಿತನಾದ, ಧೃಷ್ಟದ್ಯುಮ್ನ ದುಶ್ಯಾತನನ್ನು ಎದುರಿಸಿದ. ದುಷ್ಟದ್ಯುಮ್ನ ಮತ್ತೆ ಅವರಿಬ್ಬರ ಯುದ್ಧ ಕೃತ ದುಶ್ಯಾತನರ ಯುದ್ಧ ಚೆನ್ನಾಗಿ ಆಯಿತು. ವ್ಯಸ್ಮಯಂತರಣೇ ಯೋಧಾ ಸಿದ್ಧಾಶ್ಚಾತ್ ಸರಸಸ್ತಥಾ. ಒಂದು ಹಂತದಲ್ಲಿ ದುಶ್ಯಾಸನ ಎತ್ತರಕ್ಕೆ ಏರಿಬಿಟ್ಟ. ಅವನ ಪರಾಕ್ರಮವನ್ನು ನೋಡಿ ಎಲ್ಲರಿಗೂ ಆಶ್ಚರ್ಯ. ದುಶ್ಯಾಸನದಲ್ಲಿ ಈ ಪರಿಯ ಕೆಚ್ಚು, ಈ ಪರಿ ಯುದ್ಧ ಮಾಡಿದ್ದನ್ನ ದುಶ್ಯಾತನ ಯಾವತ್ತೂ ನಾವು ನೋಡಿಲ್ಲ ಅಂತ ಸಿದ್ಧರು ಅಪ್ಸರೆಯರೆಲ್ಲ ಹೊಗಳಿದ್ರಂತೆ. ಧೃಷ್ಟದ್ಯುಮ್ನ ಮಹಾ ಅಪಶ್ಯಾಮ ಘಟಮಾನಂ ಮಹಾಬಲಂ. ದುಷ್ಟದ್ಯುಮ್ನೇ ಕಷ್ಟಪಟ್ಟು ಯುದ್ಧ ಮಾಡ್ತಾ ಇದ್ದಾನೋ ಎಂಬಂತೆ ಕಂಡಿತು ಅನ್ನುವಲ್ಲಿಗೆ 68ನೆಯ ಅಧ್ಯಾಯ. ಸಂಜಯ ತತಃ ಪ್ರವೃತೇ ಯುದ್ಧಂ ತಾವಕಾನಾಂ ಪರೈಸ್ಸಹ. ಹಾಗೆ ನಕುಲ ಮತ್ತೆ ವೃಷಸೇನ ಎದುರುಗಡೆ ಯುದ್ಧ ಮಾಡುತ್ತಾ ಇದ್ದಾರೆ. ವೃಷಸೇನ ಕರ್ಣನ ಜೊತೆಗಿದ್ದಾನೆ. ಆ ವೃಷಸೇನನಿಗೆ ಆ ಭಯ, ಆರಾಮವಾಗಿ ನಾನು ಯುದ್ಧ ಮಾಡ್ತೇನೆ ಅಂತ, ಯಾಕೆಂದ್ರೆ ನನ್ನಪ್ಪ ಇದ್ದಾನೆ. ಕರ್ಣ ಪುತ್ರಸ್ತು ಸಮರೇ ಹಿತ್ವಾ ರಾಜನ್ ಯುಧಿಷ್ಠಿರಂ. ತಂದೆಯ ಬೆಂಗಾವಲಿನಿಂದ ಬಹಳ ಉತ್ತೇಜಿತನಾಗಿ ಯುಧಿಷ್ಠಿರನನ್ನು ಆಕ್ರಮಿಸಿದ. ಉಲೂಕ ಮತ್ತು ಸಹದೇವ, ಸಹದೇವ ನೀತಿಯ ಪ್ರತಿನಿಧಿ, ಉಲೂಕ ಜೂಜಿನಿ ಅದೇ ಜೂಜುಕೋರನಾದ ಶಕುನಿಯ ಮಗ. ನೀತಿ ಜೂಜಿನ ಪ್ರತಿಫಲವನ್ನು, ಜೂಜಿನಿಂದ ಬಂದ ಫಲವನ್ನು ತಿರಸ್ಕರಿಸುತ್ತೆ ಅಂತ ಈ ಯುದ್ಧದ ಸಾಂಕೇತಿಕ ಅರ್ಥ ಆಗುತ್ತೆ. ಘೋರವಾದ ಯುದ್ಧ ಆಯಿತು. ಆಗ ಸಹದೇವನ ಪೆಟ್ಟಿಗೆ ಉಲೂಕ ಅಲ್ಲಾಡಿದ. ಉಲೂಕಸ್ತು ತಥೋ ಯಾನಾತ್ ಅವಪ್ಲುತ್ಯ ವಿಚಾಂಪತೆ ಅಪಯಾತಸ್ತತಸ್ತೂರ್ಣಂ ಉಲೂಕೋರಣಮೂರ್ಧನಿ. ಹಾಗೆ ಸಾತ್ಯಕಿ ಶಕುನಿಂ, ಅವನು ಓಡಿದ ಉಲೂಕ ರಥದಿಂದ ಜಿಗಿದು ಓಡಿ ಹೊರಟೋದ ಅಂತೆ. ಹಾಗೆ ಸಾತ್ಯಕಿ ಮತ್ತು ಶಕುನಿ ಅವರಿಬ್ಬರಲ್ಲಿಯೂ ಕೂಡ ಅಪೋವಾಹ ರಥಸ್ತಂ ತಂ ಸಾತ್ಯಕಸ್ಯಾಜಿ ಸಾಗರಾತ್. ಶಕುನಿ ಸಾತ್ಯಕಿಯಿಂದ ಸೋತು, ಅವನು ಕೂಡ
ಸಂಕಟದಲ್ಲಿರುವಾಗ ಉಲೂಕ ಬಂದವನೇ ಬೇರೆ ರಥದಿಂದ ಅಪ್ಪನನ್ನ ಏರಿಸಿಕೊಂಡು ಓಡಟೋದ. ಭೀಮಸೇನಂ ತವಸುತೋ ವಾರಯ ಮಾಸ ಸಂಜುಗೇ. ಭೀಮಸೇನ ಮತ್ತೆ ದುರ್ಯೋಧನರ ಯುದ್ಧ, ಭೀಕರವಾದ ಯುದ್ಧ ಆಯ್ತು. ಯುಧಾಮನ್ಯು ಮತ್ತೆ ಕೃಪರ ಜೊತೆಯಲ್ಲಿ ಇರ್ಬೇಕಾದ್ರೆ ಯುಧಾಮನ್ಯು ಓಡಿ ಹೋದ. ಉತ್ತಮೋಜಸ್ ಮತ್ತೆ ಕೃತವರ್ಮ, ಕೃತವರ್ಮ ಗೆದ್ದ, ಉತ್ತಮೋಜಸ್ ಓಡಿ ಹೋದ. ತಂ ಸಾರಥಿ ರಪೋವಾಹ ರಥೇನ ರಥಿನಾಂ ವರಂ. ಈ ರೀತಿ ಅವರಲ್ಲಿ ಕೆಲವರು ಸೋತರು, ಇವರಲ್ಲಿ ಕೆಲವರು ಗೆದ್ದರು. ಈ ರೀತಿ ಕರ್ಣಪರ್ವಣಿ ಏಕೋನ ಸಪ್ತತಿ ತಮೋಧ್ಯಾಯ 69ನೆಯ ಅಧ್ಯಾಯ ಆಯಿತು. ಯುಧಿಷ್ಠಿರ ಮತ್ತು ಚಿತ್ರಸೇನ ಇಬ್ಬರು ಘೋರವಾಗಿ ಯುದ್ಧ ಮಾಡಿದ್ರು. ದುಷ್ಟ ಭಾವಾನ್ ಸ್ತುತಾನ್ ಮತ್ವಾ ಸಮವೇತಾನ್ ಮಹಾರಥಾನ್. ದುಷ್ಟಭಾವಾನ್ ಸ್ತುತಾನ್ ಮತ್ವ. ಯುಧಿಷ್ಠಿರನನ್ನ ಕುರಿತು ಎಲ್ಲರೂ ನಿಧಾನವಾಗಿ ಸುತ್ತುವರಿತಾ ಇದ್ದಾರೆ. ಇದು ಸದ್ದಿಲ್ಲದೆ ಈ ಪ್ರಧಾನವಾದ ಯೋಧರು ಯಾರಿದ್ದಾರೆ ಪಾಂಡವರ ಕಡೆ, ಅವರನ್ನ ಯಾರೋ ಕೆಲವರು ಅಟ್ಯಾಕ್ ಮಾಡ್ತಾ ನಿಧಾನವಾಗಿ ಅವರ ಫೀಲ್ಡ್ ಅನ್ನ ಚೇಂಜ್ ಮಾಡಿಸುತ್ತಾ ಧರ್ಮರಾಜನನ್ನ ಏಕಾಂತವಾಗಿ ಬಿಡುವಂತೆ ಮಾಡಿ ಅಲ್ಲಿ ನಿಧಾನವಾಗಿ ಕಲೆ ಹಾಕ್ಕೊಳ್ತಾ ಇದ್ದಾರೆ. ಅವ್ರಿಗೆ ಗೊತ್ತಾಗ್ಲಿಲ್ಲ, ಭೀಮಸೇನನಿಗೆ ಗೊತ್ತಿತ್ತು ಏನ್ ಮಾಡ್ಲಿಕ್ಕಾಗತ್ತೆ, ಏನಿದ್ರು ನಾನು ಸರಿ ಮಾಡ್ತೇನೆ ಅಂತ. ದುರ್ಯೋಧನಂತ ವಿಂಚತ್ಯ ಮತ್ತೆ ಸಂಕುಲ ಯುದ್ಧ ಅನ್ನೋದು ಶುರು ಆಯಿತು. ಸಂಕುಲ ಯುದ್ಧದಿಂದ ದ್ವಂದ್ವ ಯುದ್ಧಕ್ಕೆ ಸಾಕ್ತಾರೆ, ದ್ವಂದ್ವ ಯುದ್ಧದಿಂದ ಇದ್ದಕ್ಕಿದ್ದ ಹಾಗೆ ಸಂಕುಲ ಯುದ್ಧಕ್ಕೆ ಟ್ರಾನ್ಸ್ಫರ್ ಆಗೋಗುತ್ತೆ ಯುದ್ಧ. ಅದು ಯುದ್ಧ ಅಂದರೆ ಅನಿಶ್ಚಿತ ಟು ದ ಕೋರ್. ನಾವು ಇಳಿದ ಮೇಲೇ ನನಗೆ ಈ ಕ್ರಿಕೆಟ್ ಬಹಳ ಹುಚ್ಚಿತ್ತು ಮೊದಲು. ಅದರಲ್ಲಿ ಆ ಸಂಜಯ್ ಮಂಜರೇಕರ್, ಆಮೇಲೆ ಅವನು ಯಾರೋ ಒಬ್ಬ ಆ ಕಡೆಯಿಂದ ನಿವೃತ್ತರಾದವುಗಳಿಗೆ ಈ ಕೆಲಸ ಇರಲ್ಲ, ಕ್ರಿಕೆಟ್ನವುಗಳಿಗೆ ಬಂದು ಪಿಚ್ ರಿಪೋರ್ಟ್ ಮಾಡ್ತಾ ಇರ್ತಾರೆ. ಏನು ಹೀಗೆ ಟರ್ನ್ ಆಗ್ಬೋದು, ಹೀಗೆ ಟರ್ನ್ ಆಗ್ಬೋದು, ಇಲ್ಲಿ ಹುಲ್ಲು ಬೆಳೆದಿದೆ ಹಿಂಗೆ ಸ್ವಿಂಗ್ ಆಗುತ್ತೆ, ಗಾಳಿ ಇದೆ ಹಿಂಗೆ ತಿರುಗುತ್ತೆ. ಅದು ಯುದ್ಧ ಕ್ರಿಕೆಟ್ ಶುರು ಆದ ಮೇಲೆ ಆ ಥರದ್ದು ಯಾವುದು ನಡೆದಿರಲ್ಲ. ಒಂದು ವೇಳೆ ನಡೆದ್ರೂ ಕೂಡ ಇವರೇನು ಅಂದ್ಕೊಂಡಿರ್ತಾರೆ ಹಾಗಾಗಿರಲ್ಲ. ಸುಮ್ಮನೆ ಕೆಲಸ ಇಲ್ಲದವುಗಳು ಬಂದು ಕಾಮೆಂಟ್ರಿ ಮಾಡ್ತಾ ಇರೋದು ಹೀಗಾಗತ್ತೆ. ಅದು ಮೊದಲು ಪಿಚ್ ರಿಪೋರ್ಟ್ ಎಲ್ಲ ಎಲ್ಲಿತ್ತು, ಬಿಳಿ ಬಟ್ಟೆ ಹಾಕೊಂಡು ಆಡ್ತಾ ಇದ್ದಾಗ ಪಿಚ್ ರಿಪೋರ್ಟ್ ಎಲ್ಲ ಇರಲಿಲ್ಲ. ಈ ಬಣ್ಣದ ಬಟ್ಟೆ ಹಾಕೊಂಡ್ರು ನೋಡಿ, ಬಾಯಿಗೂ ಬಣ್ಣ ಶುರು ಆಯಿತು, ಮಾತಿಗೂ ಬಣ್ಣ ಶುರು ಆಯಿತು. ಆ ರೀತಿ ಅದು ಬಹಳ ಕಷ್ಟ, ಅದ್ಯಾವುದು ನಡೆಯಲ್ಲ. ಈ ದ್ವಂದ್ವ ಯುದ್ಧದಿಂದ ಸಂಕುಲ ಯುದ್ಧ ಯಾವಾಗ ಶುರು ಆಗತ್ತೆ ಅನಿಶ್ಚಿತ. ಇವಾಗ ಬಾಲ್ ಹಾಕಿದ ಮೇಲೇ ಅವನು ಹೊಡಿಲಿ, ಹೊಡೆದ ಮೇಲೇ ಗೊತ್ತಾಗೋದು. ಈ ಅದಕ್ಕಿಂತ ಯಾವುದು ನಿರ್ಣಾಯಕ ಅಲ್ಲ, ಯಾವುದು ನಿರ್ಣಾಯಕ ಅಲ್ಲ. ಎಲ್ಲ ಚೆನ್ನಾಗಿ ಬೋಲ್ಡ್ ಆಗಿರುತ್ತೆ, ನೋ ಬಾಲ್ ಆಗೋಗಿರುತ್ತೆ. ಕ್ಯಾಚ್ ಕರೆಕ್ಟ್ ಆಗಿ ಹಿಡಿದಿರ್ತಾನೆ, ನೋ ಬಾಲ್ ಆಗಿರುತ್ತೆ. ಹೀಗೆ ಏನೋ ಅನಂತ ಸಾಧ್ಯತೆಗಳಿರ್ತದೆ. ಯುದ್ಧದಲ್ಲಿಯೂ ಅಷ್ಟೇ ನಿರಂತರ ಬದಲಾವಣೆ ಆಗ್ತಾ ಇರುತ್ತೆ. ಹೇಗೆ ಅಂದರೆ ಹೀಗಿದ್ದಿದ್ದ ಯುದ್ಧ ಹಿಂಗೆ ಟರ್ನ್ ಆಗೋಗುತ್ತೆ. ಅದರಂತೆ ಈ ಸಂಕುಲ ಯುದ್ಧ ಮತ್ತು ದ್ವಂದ್ವ ಯುದ್ಧದ ಮಹತ್ವ, ದ್ವಂದ್ವ ಯುದ್ಧದ ರೂಪುರೇಖೆಯನ್ನು ನೀವು ತಿಳ್ಕೊಳ್ಬೇಕು. ಸಂಕುಲ ಯುದ್ಧ ಅಂತಂದರೆ ಇವತ್ತು ಎರಡು ಸೇನೆ ಎದುರಾಗಿ ಗುಂಡು ಹೊಡಿತೀವಲ್ಲ ಅದೇ ರೀತಿ ಸಂಕುಲ ಯುದ್ಧ. ದ್ವಂದ್ವ ಯುದ್ಧ ಅಂದರೆ ಎದುರುಗಡೆ ಎದುರುಗಡೆ ಬರುವುದು. ಇವತ್ತು ದ್ವಂದ್ವ ಯುದ್ಧ ಶುರುವೇ ಆಗಲ್ಲ. ದ್ವಂದ್ವ ಯುದ್ಧ ಯಾವಾಗ ಆಗತ್ತೆ ಅಂತಂದರೆ ಇವತ್ತು ದೇಶ ದೇಶಗಳ ನಡುವೆ ಆಗೋದು ಬಹಳ ಅಪರೂಪ, ಆಗಲ್ಲ ಅಂತಿಲ್ಲ. ಮೊನ್ನೆ ಚೈನಾ ದೇಶದವರು ಮತ್ತೆ ನಮ್ಮವ್ರ ನಡುವೆ ಆಗಲಿಲ್ವೇ, ಬಹಳ ಅದೇ ಅದು ದ್ವಂದ್ವ ಯುದ್ಧ. ಆದರೆ ಅವ್ರಿಗವ್ರು ಗೊತ್ತಿರತ್ತೇನೋ, ಇವನು ಇಂಥವನು ಗೊತ್ತಿರುತ್ತೆ ಅಂತ ಅನ್ಕೋತೇನೆ, ಸಾಧಾರಣ ಐಡಿಯಾ ಇರುತ್ತೆ ಓ ಇವರು ಇಂಥವ್ರು ಅಂತ. ಆದರೆ ನನಗನ್ಸೋದು ಈ ಗ್ಯಾಂಗ್ ವಾರ್ನಲ್ಲಿ ಆಗುವ ಹಾಗೆ, ರೌಡಿಗಳ ಗ್ಯಾಂಗ್ ವಾರ್ನಲ್ಲಿ ದ್ವಂದ್ವ ಯುದ್ಧ ಆಗುವ ಹಾಗೆ, ಅದು
ಸ್ವಲ್ಪ ಹಿಂದಿನ ಒಂದು 20 ವರ್ಷದ ಹಿಂದೆ ನಡೀತಾ ಇತ್ತೋ ಏನೋ, ಎದುರಾಬದ್ರು ಹೊಡೆಯೋದು. ಈಗ ಏನಿಲ್ಲ, ಎಲ್ಲ ಸಂಕುಲ ಯುದ್ಧವೇ. ಯಾರೋ ಕೈನಲ್ಲಿ ಸುಪಾರಿ ಕೊಟ್ಟು ಕಳಿಸ್ಬಿಡ್ತಾರೆ, ಅವನು ಕೊಂದ್ಬಿಟ್ಟು ಬಂದ್ಬಿಡ್ತಾನೆ. ಅವ್ನಿಗೆ ಉದ್ದೇಶವೇ ಇರಲ್ಲ, ಇವ್ರನ್ನ ಕೊಲ್ಬೇಕಾದ ಅಗತ್ಯವೂ ಇರಲ್ಲ. ಈ ತರಹ ಪರಸ್ಪರನ್ನ ಟಾರ್ಗೆಟ್ ಮಾಡದೆ ಒಟ್ಟಾರೆ ಬಾಣ ಹೊಡಿತಾ ಇದ್ರೆ ಅದು ಸಂಕುಲ ಯುದ್ಧ, ಟಾರ್ಗೆಟ್ ಮಾಡಿ ಹೊಡೆದ್ರೆ ಅದು ದ್ವಂದ್ವ ಯುದ್ಧ. ತತ ಸರ್ವಾದಿಶೋ ರಾಜನ್ ಸಾಯಕೈರ್ವಿಪ್ರಮೋಹಯನ್ ಅಪೀಡಯದ್ಭುಜಂ ಕರ್ಣೋ ಕುಂತಿ ಪುತ್ರಂ ಯುಧಿಷ್ಠಿರಂ. ಯಾವಾಗ ಪಾಂಡವರು ಭೀಮಸೇನನನ್ನು ಬಿಟ್ಟು ಉಳಿದವರೆಲ್ಲರೂ ಕೂಡ ನಿಧಾನವಾಗಿ ತಮ್ಮ ಜಾಗವನ್ನು ತಮ್ಮ ಸ್ಪಾಟನ್ನು ಬಿಟ್ಟು ಬೇರೆ ಕಡೆಗೆ ಹೋದರು, ಆಗ ಕರ್ಣ ಅಟ್ಯಾಕ್ ಮಾಡಿದ, ಯುಧಿಷ್ಠಿರನನ್ನು ವಿಪರೀತ ಪೀಡಿಸಿದ. ಉಪವಿಶ್ಯ ರಥೋಪಸ್ಥೆ ಸೂತಂ ಯಾಹಿ ಚಚೋದಯತ್. ಧರ್ಮರಾಜ ರಥದಲ್ಲಿ ಕುಸಿದು ಸಾರಥಿಗೆ ಹೇಳಿದ, ಹೋಗು ನನ್ನ ಕೈಲಿ ಆಗ್ತಾ ಇಲ್ಲ ಅಂತ. ಪ್ರಾಕ್ರೋಚಂತ ತತಸ್ಸರ್ವೇ ಧಾರ್ತರಾಷ್ಟ್ರಾಸ್ತರಾಜಕಾಹ ಗೃಹೀತ್ವಮಿತಿ ರಾಜಾನಂ ಅಭ್ಯಧಾವನಶ್ಚ ಸರ್ವತಃ. ಆಗ ಏ ಓಡಿ ಹೋಗ್ತಾ ಇದ್ದಾನೆ, ಹಿಡ್ಕೊಳ್ಳಿ ಹಿಡ್ಕೊಳ್ಳಿ ಅಂತ ಕೌರವರ ನಡುವೆ ಗಟ್ಟಿ ಧ್ವನಿ ಕೇಳಿಸಿದಂತೆ. ಆಗ ಯುಧಿಷ್ಠಿರನನ್ನು ಹಿಂಬಾಲಿಸಿಕೊಂಡು ಬಂದರು, ಹೇಗಾದರೂ ಮಾಡಿ ಹಿಡಿದು ಬಿಡೋಣ ಅಂತ. ಅವರನ್ನ ಕೇಕಯ್ಯರು ಗೋಡೆಯಂತೆ ನಿಂತು ಅಟ್ಯಾಕ್ ಮಾಡಿ ಅವನನ್ನು ಸೇಫ್ ಆಗಿ ಕಳಿಸೋದಕ್ಕೆ ನೋಡಿಕೊಂಡ್ರು. ಹೇಗೆ ಧೊಂಡೋಪಂತ ಅಂತ ಇನ್ನೊಬ್ಬ ಇದ್ದಾನೆ, ಅವನು ಶಿವಾಜಿಯನ್ನ ತಲುಪಿಸುವ ತನಕ ಹೇಗೆ ಯುದ್ಧ ಮಾಡ್ತಾ ಇದ್ದ ಹಾಗೆ ಕೇಕಯ್ಯರು ತಾವು ಕವರ್ ಮಾಡಿ ಹೊಡೆದಾಡ್ತಾ ಇದ್ರು. ಧರ್ಮರಾಜ ಸೇಫ್ ಆಗಿ, ಇವತ್ತಿನ ಪರಿಭಾಷೆಯಲ್ಲಿ ಹೇಳೋದಾದ್ರೆ ಸೇಫ್ ಆಗಿ ಎಸ್ಕೇಪ್ ಆದ ಅಂತ ಹೇಳಬೇಕು. ತಸ್ಮಿನ್ ಸುತುಮಲೆ ಯುದ್ಧೆ ವರ್ತಮಾನೆ ಭಯಾನಕೆ ದುರ್ಯೋಧನಸ್ಯ ಭೀಮಸ್ಯ ಸಮೇಯ ತಾಂ ಮಹಾಬಲವು. ದುರ್ಯೋಧನ ಮತ್ತೆ ಭೀಮ ಇಬ್ಬರು ಸೇರಿದರು ಅನ್ನುವಲ್ಲಿಗೆ 70th ಅಧ್ಯಾಯ ಮುಗೀತು. ಕರ್ಣೋಥ ಶರಜಾಲೇನ ಕೇಕಯಾನಾಂ ಪದಾಯುಗಾನ್ ಪದಾನುಗಾನ್ ವ್ಯಧಮತ್ ಪರಮೇಶ್ವಾತಾನ್ ಅಗ್ರಾನೀಕೇ ವ್ಯವಸ್ಥಿತಾನ್. ಇತ್ತ ಕರ್ಣ ತನ್ನ ಎದುರು ಸಿಕ್ಕಿದವರನ್ನೆಲ್ಲ ಧ್ವಂಸ ಮಾಡಿದ. 500 ಜನ ರಥಿಕರನ್ನು ನಾಶ ಮಾಡಿದ. ಭೀಮತೇನ ಮುಪಾಗಚ್ಛನ್ ಕರ್ಣ ಬಾಣ ಪ್ರಪೀಡಿತಾಹ. ಕರ್ಣನ ಬಾಣದಿಂದ ಬೆದರಿ ಭೀಮಸೇನನ ಬಳಿ ಬಂದರು. ಕರ್ಣ ಏಕರಥೇ ನೈವ ಯುಧಿಷ್ಠಿರ ಮುಪಾದ್ರವತ್. ಕರ್ಣ ಒಬ್ಬನೇ ಯುಧಿಷ್ಠಿರನನ್ನು ಹಿಂಬಾಲಿಸಿಕೊಂಡು ಹೋದ. ತಥೈವ ರಾಜಾರಾಧೇಯಂ ಪ್ರತ್ಯವಿದ್ಧಸ್ತನಾಂತರೆ. ಇವನು ಓಡ್ತಾ ಹೇಗೋ ಯುದ್ಧ ಮಾಡ್ತಾ ಇದ್ದಾನೆ. ಯಾಕೆಂದರೆ ಯುಧಿಷ್ಠಿರ ಯಾಕೆಂದರೆ ಅವನನ್ನು ತಡ್ಕೊಳ್ಬೇಕು ಅಷ್ಟೇ ಆಗಿದೆ. ಈಶಾಂ ಧನುಶ್ಚ ಚಿಚ್ಛೇದ ಮಾದ್ರೀಪುತ್ರಸ್ಯ ಧೀಮತಃ ತೌ ಹತಾಶ್ವೌ ಹತರಥೌ ಪಾಂಡವೌ ಭೃಜ ವಿಕ್ಷತೌ. ಆಗ ನಕುಲ ಮತ್ತು ಸಹದೇವ ಇಬ್ಬರೂ ಚಕ್ರರಕ್ಷಕರು. ನಕುಲನ ಕುದುರೆಗಳನ್ನು ಹೊಡೆದ ಕರ್ಣ. ಆಗ ಅವನು ಸಹದೇವನ ರಥವನ್ನು ಏರಿದ, ಅದನ್ನೂ ಹೊಡೆದರು. ಅವರಿಬ್ಬರನ್ನು ಹೊಡಿಲಿಕ್ಕೆ ಅಂತ ಹೋದಾಗ ಸಂಕಟ ಆಯಿತು ಶಲ್ಯನಿಗೆ. ಯಾಕೆಂದರೆ ತಂಗಿ ಮಕ್ಕಳು ಸೋದರಳಿಯಂದರು, ಎಲ್ಲ ಮಾವಂದರು ಕಂಸಂತರ ಇರ್ತಾರೆಯೇ, ಶಲ್ಯಂತರನೂ ಇರ್ತಾರಲ್ವಾ. ಅಭ್ಯಭಾಚತರಾಧೇಯಂ ಮದ್ರರಾಜೋರು ಕಂಪಯ.
ಅನುಕಂಪೆಯಿಂದ ನುಡಿದ ಅಂತೆ. ಮಾರ್ಗಿತವ್ಯಸ್ತ್ವಯಾಕರಣ ಕುಂತೀಪುತ್ರೋ ಧನಂಜಯ ಅತಸ್ತ್ವಂ ಧರ್ಮರಾಜೇನ ಕಿಮರ್ಥಮಿಹ ಯುದ್ಧತೆ. ಅಲ್ವೋ ಕರ್ಣ, ನಿನಗೆ ಸಮಬಲ ಅಂತಂದ್ರೆ ಹೇಗೂ ಇವ್ರನ್ನ ಕೊಲ್ಲಲ್ಲ, ಸುಮ್ಮನೆ ಯಾಕೋ ಕಾಡ್ತೀ, ಅರ್ಜುನನನ್ನ ಹುಡ್ಕೊಂಡು ಹೋಗು ಅಂತಂದ. ತಥಾಪಿ ಕರ್ಣ ಸಂರಬ್ಧೋ ಯುಧಿಷ್ಠಿರಮ ಪೀಡಯತ್. ಯಾವಾಗ ಶಲ್ಯ ಹೇಳಿದರೂ ಮಾತು ಕೇಳದೆ ನಿರಂತರವಾಗಿ ಯುಧಿಷ್ಠಿರನನ್ನ ಪೀಡಿಸ್ತಾ ಇದ್ದ ಕರ್ಣ, ಆಗ ಶಲ್ಯ ನಕ್ಕ, ಏ ಯದರ್ಥಂ ಧಾರ್ತರಾಷ್ಟ್ರೇಣ ಸತತಂ ಮಾನಿತೋ ಭವಾನ್ ತಂಪಾರ್ಥಂ ಜಹಿರಾಧೇಯ ಕಿಂತೆ ಹತ್ವಾ ಯುಧಿಷ್ಠಿರಂ. ಅವಿವೇಕಿ ಕರ್ಣ, ಏಕಾಗಿ ನಿನ್ನನ್ನು ದುರ್ಯೋಧನ ತನ್ನ ಉಳಿಗದಲ್ಲಿ ಇಟ್ಟುಕೊಂಡದ್ದು? ಕರ್ಣನನ್ನು ಕೊಲ್ಲಲಿ ಇಂತ, ಇದು ಅರ್ಜುನನನ್ನು ಕೊಲ್ಲಲಿ ಇಂತ ನೀನು ಕಿಂತೆ ಅಥವಾ ಇದಿಟ್ಟಿರಂ, ಹೇಗೂ ಕೊಲ್ಲಲ್ಲ ನೀನು, ಸುಮ್ಮನೆ ಅವ್ರಿಗೆ ಚುಚ್ಚೋದು ಚುಚ್ಚೋದು. ಈ ಮಕ್ಕಳು ಬೆಕ್ಕಿಗೆ ಕಾಟ ಕೊಡ್ತಾರಲ್ಲ, ಆ ಥರ ಕಾಟ ಕೊಡೋದು ಯಾಕೋ. ಹತೆ ಯಸ್ಮಿನ್ ಧ್ರುವಂ ಪಾರ್ಥ ಸರ್ವಾನ್ ಜೇಷ್ಯತಿ ನೋ ರಥಾನ್ ತಸ್ಮಿನ್ ಹಿ ಧಾರ್ತರಾಷ್ಟ್ರಸ್ಯ ನಿಹತೇತು ಧ್ರುವೋ ಜಯ. ಒಂದು ವೇಳೆ ಧರ್ಮರಾಜನನ್ನ ಕೊಂದೆ ಅಂತ ಇಟ್ಕೊಂಡು ಸುಮ್ಮನೆ ಬಿಡ್ತಾನ, ಒಂದೇ ಬರ್ತಾನೆ. ಅದ್ರ ಬದಲು ಇದಿಷ್ಟಿರು ನನ್ನ ಬಿಡು, ಇಲ್ಲಿ ಏನು ಅರ್ಜುನನ ಹತ್ರ ಹೋಗು. ಕೇಳಿಸ್ತಾ ಇಲ್ವ ನಿನಗೆ? ಶಂಕಯೋರ್ಧ್ಮಾತಯೋ ಶಬ್ದ ಸುಮಹಾನೇತ ಕೃಷ್ಣಯೋ ಶ್ರೂಯತೆ ತಾಪಘೋಷಶ್ಚ ಮೇಘಸ್ಯೇವ ಮಹಾಸ್ವನಃ. ಶಂಖಗಳ ಸದ್ದು, ಕೃಷ್ಣನ ಶಂಖದ ಸದ್ದು ಮತ್ತೆ ಅರ್ಜುನನ ಶಂಖದ ಸದ್ದು ಕೇಳಿಸ್ತಾ ಇಲ್ವೇನು? ಅಲ್ಲಿಗೆ ತಿರುಗು. ಇನ್ನು ಭೀಮಸೇನಸ್ತು ರಾಜ್ಞಾ ವೈ ಧಾರ್ತರಾಷ್ಟ್ರೇಣ ಯುಧ್ಯತೆ ಯಥಾ ನಹನ್ಯಾತ್ ತಂ ಭೀಮ ಸರ್ವೇ ತಾಂ ನೋದ್ಯ ಪಶ್ಚತಾಂ. ಇದನ್ನೆಲ್ಲ ಬಿಡು, ಇದೆಲ್ಲ ನಿನ್ ತೀರ್ಮಾನ ತಗೊಳ್ತಿ. ಆದರೆ ಕರ್ಣನ ಹತ್ತಿರ, ಕರ್ಣ ಅರ್ಜುನನ ಹತ್ರ ಯುದ್ಧ ಮಾಡಬೇಕೇ ಮಾಡಬಾರ್ದೆ, ಈಗಲೇ ಮಾಡಬೇಕೇ ಆಮೇಲೆ ಮಾಡಬಾರ್ದೆ, ಅದೆಲ್ಲ ಮುಂದಿನ ಮಾತು. ಅವನು ಸ್ವಲ್ಪ ಬಿಟ್ಟರೆ ಅವನು ಸಾಯಿಸ್ಬಿಡ್ತಾನ ನೋಡೋ. ದುರ್ಯೋಧನನ್ನ ಸಾಯಿಸ್ತಾ ಇದ್ದಾರೆ ಭೀಮತೇನ, ಹೋಗು. ಯದಿನ ಮಾಧ್ಯ ಮುಚ್ಚೇತ ವಿಸ್ಮಯ ಸುಮಹಾನ್ ಭವೇತ್ ಪರಿತ್ರಾಹ್ಯೇ ನಮಭ್ಯೇತ್ಯ ಸಂಶಯಂ ಪರಮಂ ಗತಾನ್. ನೋಡು ಇನ್ನೇನು ಸತ್ತೋಗ್ತಾ ಇದ್ದಾನೆ ಅಂತ ಎಲ್ಲರಿಗೂ ಅನ್ನಿಸ್ಬಿಟ್ಟಿದೆ. ಆ ಪರಿ ದುರ್ಯೋಧನನ ಹಿಡ್ಕೊಂಡು ತದುಕ್ತಾ ಇದ್ದಾನವನು ಭೀಮಸೇನ. ಕಿಂತೆ ಮಾದ್ರಿ ಸುತೌ ಹತ್ವಾ ಧರ್ಮರಾಜಂ ಯುಧಿಷ್ಠಿರಂ. ಇವರಿಬ್ಬರು ಬಡಪಾಯಿಗಳು ಈ ಮೂರು ಜನ ಹಿಡ್ಕೊಂಡು ಏನು ತದುಕೋದು, ಹೋಗಲ್ಲಿಯಿಂದ. ಇತಿ ಶಲ್ಯವಚ ಶ್ರುತ್ವ ರಾಧೇಯ ಪೃಥಿವೀಪತೆ ದೃಷ್ಟ ದುರ್ಯೋಧನಂ ಚೈವ ಭೀಮಗ್ರಸ್ತಂ ಮಹಾಹವೇ ರಾಜಗೃಧ್ನುರ್ಭುಜಂ ಚೈವ ಶಲ್ಯವಾಕ್ಯ ಪ್ರಚೋದಿತ. ಯಾವಾಗ ರಾಜಗೃಧ್ನು ರಾಜನನ್ನು ರಕ್ಷಿಸಲು ಬಯಸಿ ಬಂದನೋ, ಭೀಮತೆ ನನಗೆ ಗೊತ್ತು ಈ ಪ್ರಾಣಿನ ಹೆಂಗೆ ಮೂಗಿಡಿದ್ರೆ ಬಾಯಿ ತೆಗೆಯುತ್ತೆ ಅಂತ, ಅದರಿಂದಾಗಿ ಅಲ್ಲಿ ದುರ್ಯೋಧನನ ತದುಕ್ತಾ ಇದ್ದಾನೆ ಒಂದೇ ತಮ. ಇವನು ಓಡಿ ಬಂದ, ಯಾರು? ಕರ್ಣ. ಕತೆ ಕರ್ಣೇ ತು ಕೌಂತೇಯ ಮಾದ್ರಿ ಪಾಂಡುಪುತ್ರೋ ಯುಧಿಷ್ಠಿರ ಅಪಾಯ ಜಯನೈರಶ್ವೈ ಸಹ ದೇವಸ್ಯ ಮಾರಿತ. ಕರ್ಣ ಹೋದ ಮೇಲೆ ಉಫ್ ಅಂತ ಉಸಿರು ಬಿಟ್ಟು ಧರ್ಮರಾಜ ಶಿಬಿರಕ್ಕೆ ಓಡಿ ಹೋದ. ತಾಭ್ಯಾಂ ಸಹಿತಸ್ತೂರ್ಣಂ ವ್ರೀಡನ್ನಿವ ನರೇಶ್ವರ. ಬಹಳ ನಾಚಿಕೆ ಆಯಿತು ಅವನಿಗೆ, ಎಂತಹ ಕೆಟ್ಟ ಪರಿಸ್ಥಿತಿ ಅದು, ಬಹಳ ಬಾಣಗಳೆಲ್ಲ ತಾಗಿದೆ. ಹೋಗಿ ಹಾಸಿಗೆಯಲ್ಲಿ ಮೈ ಚಾಚಿದ. ಅವತೀರ್ಯ ರಥಾತ್ತೂರ್ಣಂ ಆವಿಷಕ್ಷಯನಂ ಶುಭಂ. ಯುಧಿಷ್ಠಿರ ಗಚ್ಚತಂ ತ್ವರಿತೌ ವೀರೌ ಯತ್ರ ಭೀಮೋ ವ್ಯವಸ್ಥಿತ. ಆಮೇಲೆ ನಕುಲ ಸಹದೇವರು ಅಷ್ಟೊಂದು ಗಾಯಗೊಂಡಿರಲಿಲ್ಲ. ಕ್ಷೀಣವಾದ ದನಿಯಲ್ಲಿ
ಧರ್ಮರಾಜ ಹೇಳಿದ್ರಂತೆ, ಹೋಗಿರಪ್ಪ ಹೋಗಿ ಹೋಗಿ ಭೀಮಸೇನ ಇದ್ದಲ್ಲಿಗೆ ಹೋಗಿ ಅಂತ. ಅಂದ್ರೆ ಅವನಿಗೊಂದು ಸ್ವಲ್ಪ ಏಕಾಂತ ಬೇಕಿತ್ತು. ಸಮೀಪಂ ಭೀಮಸೇನಸ್ಯ ಪಾಂಡವಾವನ್ವಗಚ್ಚತಾಂ, ಅವರು ಇನ್ನೊಂದು ರಥಗಳನ್ನು ಏರಿ ಭೀಮಸೇನ ಇದ್ದಲ್ಲಿಗೆ ಹೋದರು ಅನ್ನುವಲ್ಲಿಗೆ 39ನೇ ಶ್ಲೋಕ ಮುಗಿತು, 71ನೆಯ ಅಧ್ಯಾಯ ಮುಗಿತು. ಇಷ್ಟರೊಂದಿಗೆ ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಏನು ಹೇಳಿದ್ದಾರೆ ಅನ್ನೋದನ್ನು ನಾವು ನೋಡೋಣ. ಅಥಾಗತಂ ಸೂರ್ಯಸುತಂ ಪುನಶ್ಚ ಜಗಾಮ ಭೀಮೋ ರಭಸೋ ರಥೇನ ದುರ್ಯೋಧನಂ ಚಾಶ್ಚ ಸಮಕ್ಷಮೇವ ಚಕಾರ ವೀರೌ. ವಿಸೃಜ್ಯ ಪಾರ್ಶತಂ ಸ್ವೀಯಂ ಆರು ರೋಹರಥಂ ಪುನಃ ಆರುಷ್ಯಾನ್ಯಂ ಸ್ವಾತ್ತಧನ್ವ ಕೃತವರ್ಮಾಣಮಭ್ಯಯಾತ್. ಆಚಾರ್ಯರ ನಿರ್ಣಯದಲ್ಲಿ ನಾವೆಲ್ಲಿದ್ದೇವೆ ಅಂತ ಹೇಳಿದರೆ, ನಿನ್ನೆ ಆಚಾರ್ಯರ ನಿರ್ಣಯದಲ್ಲಿದ್ವಿ. ಅಶ್ವತ್ಥಾಮನನ್ನ ರಕ್ಷಿಸಿದರು, ಸಾರಿ, ಅಶ್ವತ್ಥಾಮನಿಂದ ದೃಷ್ಟದ್ಯುಮ್ನನ್ನ ರಕ್ಷಣೆ ಮಾಡಿದ್ರು. ದೃಷ್ಟದ್ಯುಮ್ನ ಬೇರೆ ಒಂದು ರಥವನ್ನ ಏರಿ ಬಿಲ್ಲನ್ನು ಹಿಡಿದುಕೊಂಡು ಕೃತವರ್ಮನನ್ನ ಎದುರಿಸಿದ. ಅಲ್ಲಿ ತತ್ರ ನಾತಿ ಪ್ರಯತ್ನೇನ ಪಾಂಚಾಲ್ಯೋ ವಿರಥಾವಿಧಂ ಚಕಾರ ಕೃತವರ್ಮಾಣ. ದೃಷ್ಟದ್ಯುಮ್ನ ಕೃತವರ್ಮನನ್ನ ಆರಾಮವಾಗಿ ಸೋಲಿಸಿದ. ದೃಷ್ಟದ್ಯುಮ್ನ ಕೃತವರ್ಮನನ್ನ ಸೋಲಿಸಿದ್ದು. ತಥೋ ದುರ್ಯೋಧನೋ ರಾಜ ಮಾದ್ರೇಯಾವಭ್ಯಯಾದ್ಯುಧಿ. ದುರ್ಯೋಧನ ನಕುಲ ಸಹದೇವರನ್ನ ಕುರಿತು ತೆರಳಿದ. ತತ್ರ ನಾತಿ ಪ್ರಯತ್ನೇನ ತೇನ ತೌ ವಿರಥೀಕೃತೌ. ಆರಾಮವಾಗಿ ಅವರಿಬ್ಬರನ್ನು ಸೋಲಿಸಿಬಿಟ್ಟ. ದೊರೆ ಯುಧಿಷ್ಠಿರ ದುರ್ಯೋಧನನನ್ನು ಎದುರುಗೊಂಡ. ಆಮೇಲೆ ವಿಶ್ವಸೂತ ಧ್ವಜಂ ಚಕ್ರೆ ತಂತ ದುರ್ಯೋಧನೋರಣೇ. ದುರ್ಯೋಧನ ಧರ್ಮರಾಜನನ್ನು ಹಾಗೆ ಮಾಡಿದ, ವಿರಥನನ್ನಾಗಿ ಮಾಡಿದ. ಅದನ್ನು ಧರ್ಮರಾಜನನ್ನು ಟಾರ್ಗೆಟ್ ಮಾಡ್ತಾ ಇದ್ದಾನೆ ಅಂತ ಕೃಷ್ಣನಿಂದ ಹೇಳಿಸಿದ್ರು ವೇದವ್ಯಾಸರು. ಅಲ್ಲಿ ವಾಸ್ತವ ಏನಾಗಿತ್ತು ಅಂದರೆ, ಧರ್ಮರಾಜ ದುರ್ಯೋಧನನಿಂದ ಸೋತಿದ್ದ. ಆಯ್ತಾ. ಅಥಾಗತಂ ಸೂರ್ಯಸುತಂ ಪುನಶ್ಚ ಜಗಾಮ ಭೀಮೋ ರಭತೋ ರಥೇನ. ಆಮೇಲೆ ಭೀಮಸೇನ ಮತ್ತು ಕರ್ಣರಿಗೆ ಯುದ್ಧ ಆಯಿತು. ದುರ್ಯೋಧನ ಮಧ್ಯಪ್ರವೇಶ ಮಾಡಿದ. ನಿವಾರ್ಯ ಕರ್ಣಂಚ ಚರೈರಮಸ್ ಅಮುಷ್ಯ ಸೂನೋ ಸುಷೇಣಸ್ಯ ಶಿರಶ್ಚಕರ್ತ. ಭೀಮಸೇನ ಕರ್ಣನ ಮಗನ ಸುಷೇಣ ಅಂತ ಅವನನ್ನು ಕೊಂದ. ಕರ್ಣನ ಮಗ ಸುಷೇಣನನ್ನು ಕೊಂದ. ಹಿಂದೆ ಸತ್ಯಸೇನನನ್ನು ಹೇಗೆ ಕೊಂದಿದ್ನೋ ಹಾಗೆ ಕರ್ಣನ ತಮ್ಮಂದಿರಿಬ್ಬರನ್ನು ಕೊಂದ. ಸಿಟ್ಟು ಮಾಡಿಕೊಂಡು ಭೀಮಸೇನನ್ನ ತೊರೆದು ಯುಧಿಷ್ಠಿರನನ್ನ ಕುರಿತು ತೆರಳಿದ ಕರ್ಣ. ಇದನ್ನ ವೇದವ್ಯಾಸರು ಮುಂದೆ ಹೇಳ್ತಾರೆ. ಅದನ್ನ ಇಲ್ಲಿ ತಗೊಳ್ಬೇಕು ಅಂತ ಕ್ರಮವನ್ನು ಆಚಾರ್ಯರು ತೋರಿಸಿಕೊಟ್ರು. ನ್ಯವಾರಯೇತಾಂ ಶನಿಪಾತ್ರ ಪೌತ್ರ ಪಾರ್ಷತೌ ಕೃಷ್ಣಾಸು ತಾಸೋಮಕ ಸಂಘಯುಕ್ತ ಸತಾನ್ ಸಮಸ್ತಾನ್ ವಿರಥಾನ್ ವಿಧಾಯ ಯುಧಿಷ್ಠಿರಂ ಪ್ರಾಪಯುತಂ ಯಮಾಭ್ಯಾಂ. ಸಾತ್ಯಕಿ ಧೃಷ್ಟದ್ಯುಮ್ನ ದ್ರೌಪದಿಯ ಮಕ್ಕಳು ಸೋಮಕರು ಎಲ್ಲರೂ ಒಟ್ಟಿಗೆ ಕರ್ಣನನ್ನು ದಾಳಿ ಮಾಡಿದ್ರು. ಕರ್ಣ ಒಬ್ಬನೇ ಅವರೆಲ್ಲರನ್ನ ವಿರಥರನ್ನಾಗಿ ಮಾಡಿ ಯುಧಿಷ್ಠಿರನನ್ನು ಹೊಂದಿತ. ನಿಹತ್ಯ ಸೋಶ್ವಾನ್ ಯುಧಿ ಧರ್ಮ ಸೂನೋಹ ನಿರಾಯುಧೌ ತೌ ಚಯಮೌ ಚಕಾರ. ಧರ್ಮರಾಜನ ಕುದುರೆಗಳನ್ನು ಕೊಂದು ನಕುಲ ಸಹದೇವರನ್ನು ನಿರಾಯುಧರನ್ನಾಗಿ ಮಾಡಿ ಅವರು ಒಂದೇ ರಥದಲ್ಲಿ ಓಡ್ತಾ ಇದ್ದಾರೆ. ಮತ್ತೆ ಬಾಣಗಳನ್ನು ಎಸೆದು ಕಾಡಿದ. ತದೈವ ಮೋಕ್ಷಾಯ ನೃಪಸ್ಯ ಭೀಮೋ ದುರ್ಯೋಧನಂ ವಿರಥಂ ಸಂವಿಧಾಯ. ಆಗಲೇನೆ ನೃಪಸ್ಯ ಮೋಕ್ಷಾಯ, ಧರ್ಮರಾಜನನ್ನು ಬಿಡಿಸಬೇಕು ಅಂತ ಹೇಳಿ ದುರ್ಯೋಧನನನ್ನು ಕಾಡ್ಲಿಕ್ಕೆ ಶುರು ಮಾಡಿದ. ಶಲ್ಯ ತೋರಿಸಿದ. ಶಲ್ಯಸ್ತದಾ ಧರ್ಮಸುತಂ ವಿಹಾಯ ಕರ್ಣೋ ಯಯೌ ತತ್ರ ಯುಧಿಷ್ಠಿರೋಪಿ ದರ್ಶಯಾಮಾತ ರವೇಸ್ಸುತಾಯ. ಕರ್ಣನಿಗೆ ತೋರಿಸಿದ, ದುರ್ಯೋಧನ ಸತ್ತೋಗ್ಬಿಡ್ತಾನೆ, ನಿನಗೆ ಆಶ್ರಯ ಕೊಟ್ಟವನು
ಹೋಗು ಅಲ್ಲಿಗೆ ಅಂತ. ಆಗ ಧರ್ಮರಾಜನನ್ನು ತೊರೆದು ಕರ್ಣ ಹೊರಟ. ಯುಧಿಷ್ಠಿರನು ಕೂಡ ಗತ್ವಾಸನೆ ಶಿಬಿರಂ ತತ್ರ ಶಿಷ್ಯೆ ನೋಡಿ ಹೋಗಿ ಮಲಗಿದ. ಮಹಾರಂ ಚಯನಂ ಪ್ರಾವಿಚತ್ತಂತ ಅಲ್ಲಿರೋದು. ಕರ್ಣಸ್ತದ ರಾಜಗೃಧ್ನು ಅಂತ ಅಲ್ಲಿ ಪ್ರಯೋಗ. ಕರ್ಣ ಯದಾ ರಾಜಗೃಧ್ನಿ ಜಗಾಮ ಅಲ್ಲಿದೆ ಶಬ್ದ. ಹೀಗೆ ಆಚಾರ್ಯರು ಮಹಾಭಾರತದ ಪದಗಳನ್ನು ಪೋಣಿಸಿ ಮಹಾಭಾರತದ ಕಥೆಯನ್ನು ಸಂಗ್ರಹ ಮಾಡಿ ನಮ್ಮ ಮುಂದೆ ಇಟ್ಟಿದ್ದಾರೆ. ಕೆಲವೊಮ್ಮೆ ಅಧ್ಯಾಯಗಳನ್ನು ಪೋಣಿಸ್ತಾರೆ. ಸೂತ್ರ ಅಲ್ವಾ ಆಚಾರ್ಯರ ಹೆಸರು. ಛಂದೋಗ ಉಪನಿಷತ್ತಿನಲ್ಲಿ ಅಲ್ಲ, ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಮುಖ್ಯ ಪ್ರಾಣನ ಹೆಸರು ಸೂತ್ರ ಅಂತ. ಸೂತ್ರ ಅಂತ ಹೇಳಿದ್ರೆ ಎಲ್ಲರನ್ನ ಹೆಣೆದುಕೊಂಡಿರುವವ, ಜೀವನಿಗೆ ದೇಹವನ್ನು ಹೊಲಿದವ, ಜೀವ ಹಾಗೂ ದೇಹಕ್ಕೆ ದಾರದಂತೆ ಇರುವವ ಸೂತ್ರ. ಹಾಗೆ ಆಚಾರ್ಯರು ಭೀಮಾವತಾರದಲ್ಲಿ ಮತ್ತೆ ಮಧ್ವಾವತಾರದಲ್ಲಿ ಆ ಸೂತ್ರತ್ವವನ್ನು ತೋರಿಸಿದರು. ಮಹಾಭಾರತದ ಪದಗಳನ್ನು ಯೋಗ್ಯವಾಗಿ ಹೆಣಿತಾರೆ ಕೆಲವೊಮ್ಮೆ. ಕೆಲವೊಮ್ಮೆ ಅಧ್ಯಾಯಗಳನ್ನು ಪದಗಳಿಂದ ಹೆಣೆಯುತ್ತಾರೆ, ಕೆಲವೊಮ್ಮೆ ಪದಗಳಿಂದ ಪ್ರಸಂಗಗಳನ್ನು ಹೆಣೆಯುತ್ತಾರೆ. ಹೀಗೆ ಆಚಾರ್ಯರು ನಾನು ಸೂತ್ರ ಅನ್ನೋದನ್ನು ಒಳಗಡೆಯಿಂದ ಸಮರ್ಥನೆ ಮಾಡಿದ್ದಾರೆ ಅಂತ ಅನ್ನಿಸುತ್ತೆ. ಇದನ್ನು ನೋಡಿದ್ರೆ ನೀವು ಮಹಾಭಾರತವನ್ನು ತಾತ್ಪರ್ಯ ನಿರ್ಣಯವನ್ನು ನೋಡಿದ್ರೆ ಎಷ್ಟು ಚೆನ್ನಾಗಿ ಮಹಾಭಾರತದ ಮೂಲದ ಪದಗಳನ್ನು ಹೆಣೆದಿದ್ದಾರೆ ಅಂತ. ಇಷ್ಟು ಆಗಿದೆ. ಇನ್ನು ಉಳಿದದ್ದು ಏನಿದೆ, ಯುಧಿಷ್ಠಿರ ಓಡಿ ಹೋಗಿ ಶಿಬಿರದಲ್ಲಿ ಮಲಗಿದ್ದಾನೆ. ಭೀಮಸೇನನ ಪರಾಕ್ರಮದ ಮೆರೆದಾಟ ಮುಂದುವರೆದಿದೆ. ಇಷ್ಟನ್ನು ನಾವು ನೋಡುವಲ್ಲಿಗೆ ಈ ಹೊತ್ತಿನ ಚಿಂತನೆಯನ್ನು ಮುಗಿಸೋಣ. ಮುಂದೆ ನಾಳೆ ಯುದ್ಧ ಮುಂದುವರಿಯುತ್ತೆ. ಕೃಷ್ಣಾರ್ಪಣಮಸ್ತು.